ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ 18 ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕೆಂದು ಆಗ್ರಹಿಸಿ ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ 18 ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕೆಂದು ಒತ್ತಾಯಿಸಿ ಸಿದ್ದರಬೆಟ್ಟ ಕ್ಷೇತ್ರದ ಪೀಠಾಧಿಪತಿಗಳಾದ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ನೂರಾರು ಮಂದಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ತೋವಿನಕೆರೆ ಸೇರಿದಂತೆ 17 ಹಳ್ಳಿಗಳಿಗೆ ಹೇಮಾವತಿ ನಾಲೆಯನ್ನ ಮೂಲವಾಗಿರಿಸಿಕೊಂಡು ಕುಡಿಯುವ ನೀರು ಒದಗಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಾಂತ್ರಿಕ ಆಡಳಿತಾತ್ಮಕ ಮಂಜೂರಾತಿ ನೀಡಿ 14 ವರ್ಷಗಳಾದರೂ 18 ಕೆರೆಗಳಿಗೆ ನೀರು ಒದಗಿಸುವ ಕೆಲಸ ಆಗಿಲ್ಲವೆಂದು ಆರೋಪಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನೂರಾರು ಮಂದಿ ತೋವಿನ ಕೆರೆಯಿಂದ ತುಮಕೂರಿನ ಶಿರಾಗೇಟ್ವರೆಗೆ ಬೈಕ್ಗಳಲ್ಲಿ ಆಗಮಿಸಿ ಅಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆಯಲ್ಲಿ ಆಗಮಿಸಿದರು. ನಂತರ ಸ್ವಾಮೀಜಿಯವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 18 ಕೆರೆಗಳಿಗೆ ಕುಡಿಯುವ ನೀರು ಒದಗಿಸುವಂತೆ ಸರ್ಕಾರ ಆದೇಶ ನೀಡಿ 14 ವರ್ಷಗಳಾದರೂ ನೀರು ಹರಿಸಲ್ಲವೆಂದು ಆರೋಪಿಸಿದರು. ಜಿಲ್ಲಾಡಳಿತವು ಕೂಡಲೇ ತಮ್ಮ ಮನವಿಗೆ ಸ್ಪಂದಿಸಬೇಕೆಂದು ಸ್ವಾಮೀಜಿಯವರು ಕೋರಿದ್ದಾರೆ. ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ 18 ಕೆರೆಗಳಿಗೆ 14 ವರ್ಷಗಳ ಹಿಂದೆ ಕುಡಿಯೋ ನೀರನ್ನು ಒದಗಿಸಬೇಕು ಅನ್ನುವಂಥ ಆದೇಶವನ್ನು ಸರ್ಕಾರ ಆದೇಶ ಮಾಡಿದೆ. ಆದರೆ 14 ವರ್ಷವಾದರೂ ಸಹಿತ ಆ ಯಾವ 18 ಕೆರೆಗಳಿಗೂ ಸಹಿತ ಕುಡಿಯೋ ನೀರಿಗೋಸ್ಕರವಾಗಿ ಕೆರೆಗಳಿಗೆ ನೀರನ್ನು ಬಿಡಲಾರದಂಥದ್ದು ಒಂದು ರೀತಿಯ ನೋವಿನ ಸಂಗತಿ ಇದು. ಇವತ್ತು ಎಲ್ಲ ಯುವಕರು, ಗ್ರಾಮಸ್ಥರು, ರೈತರು ಎಲ್ಲರೂ ಪ್ರತಿಯೊಬ್ಬರು ಬರಗಾಲದ ಪರಿಸ್ಥಿತಿಯಿಂದ ಬೇಸತ್ತು ಕುಡಿಯೋ ನೀರಿಗೋಸ್ಕರವಾಗಿ 1500 ಅಡಿ ಕೊರೆದರೂ ಸಹಿತ ನೀರು ಸಿಗದೇ ಇದ್ದ ಸಂದರ್ಭದಲ್ಲಿ ಇವತ್ತು ಆದೇಶವನ್ನು ಜಾರಿಗೆ ತರಬೇಕು, ಈ ಕೂಡಲೇ ನೀರನ್ನು ಒದಗಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡೋದಕ್ಕೋಸ್ಕರವಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ಆಗಮಿಸಿದ್ದೇವೆ. ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಈ ವರ್ಷ ಹೇಮಾವತಿಯ ಡ್ಯಾಮ್ ಅತ್ಯಂತ ತುಂಬಿರತಕ್ಕಂಥದ್ದು. ಈಗಾಗಲೇ ಹೇಮಾವತಿ ನೀರಿನ ನಮ್ಮ ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಕೆರೆಗಳು ತುಂಬಿ ಕೂಡಿ ಬಿದ್ದಿರತಕ್ಕಂಥದ್ದು. ಆದರೆ ಇವತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ 18 ಕೆರೆಗಳಿಗೆ ಆದೇಶವಾಗಿದ್ದರೂ ಸಹಿತ ಇವತ್ತೂ ಸಹಿತ ನೀರನ್ನು ಬಿಡತಾ ಇಲ್ಲ ಅನ್ನುವಂಥದ್ದನ್ನು ಈ ಎಚ್ಚರಿಕೆಯನ್ನು ಅವರಿಗೆ ತಿಳಿಸಬೇಕು, ಈ ಗಮನಕ್ಕೆ ತರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಮಾಧ್ಯಮದ ಮುಖಾಂತರವಾಗಿ ಜಿಲ್ಲಾಧಿಕಾರಿ ಮನವಿಯನ್ನು ಕೊಡೋದ್ರ ಮುಖಾಂತರವಾಗಿ ರಾಜ್ಯದ ಮುಖ್ಯಮಂತ್ರಿ ಮೊದಲುಗೊಂಡು ಎಲ್ಲ ಅಧಿಕಾರಿ ವರ್ಗದೊಳಗೆ ಒಂದು ಮನವಿಯನ್ನು ಮಾಡ್ತಾ ಈ ಕೂಡಲೇ ಎಲ್ಲ ಕೆರೆಗಳಿಗೆ ಕುಡಿಯೋ ನೀರನ್ನು ಒದಗಿಸಿಕೊಡಬೇಕು ಇರುವಂಥ ಆದೇಶವನ್ನು ಈಗಾಗಲೇ ನಮ್ಮ ಈ ಪ್ರತಿಭಟನೆಯಲ್ಲಿ ಮುಖಂಡರಾದ ವಾಲಚಂದ್ರ, ಪದ್ಮರಾಜ್, ಡಮರ್ಕ ಉಮೇಶ್, ಕಾಂತರಾಜ್ ಸೇರಿದಂತೆ ಹಲವರು ಪ್ರಮುಖರು ಪಾಲ್ಗೊಂಡಿದ್ದರು. ನನಗೆ ಸಚಿವ ಸ್ಥಾನ ನೀಡಿ ಎಂದು ಮುಖ್ಯಮಂತ್ರಿಗಳನ್ನ ಕೇಳಿಲ್ಲ ಎಂದು ಯಶವಂತಪುರದ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಸಿದ್ಧಗಂಗಾ ಮಠದಲ್ಲಿ ಹೇಳಿಕೆ ನೀಡಿದ್ದಾರೆ. ಉಪಚುನಾವಣೆಯಲ್ಲಿ ಸೋತಿರುವವರನ್ನು ಕೈಬಿಡದಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಲ್ಲಿ ಮನವಿ ಮಾಡಿರುವುದಾಗಿ ಬೆಂಗಳೂರಿನ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ತಿಳಿಸಿದರು. ಗುರುವಾರ ರಾತ್ರಿ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಗದ್ದುಗೆಗೆ ನಮಸ್ಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ತ್ಯಾಗ ಮಾಡಿರುವವರನ್ನು ಕೈಬಿಡದಂತೆ ಬಿಎಸ್ವೈ ಅವರಲ್ಲಿ ಮನವಿ ಮಾಡಿದ್ದು ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಸುಪ್ರೀಂ ಕೋರ್ಟ್ ಆದೇಶದಂತೆ ಸೋತಿರುವವರು ಚುನಾವಣೆಯಲ್ಲಿ ಗೆಲ್ಲಬೇಕೆಂಬ ಅನಿವಾರ್ಯತೆ ಇರುವುದರಿಂದ ಸೋತಿರುವವರನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡುವ ಬಗ್ಗೆ ವರಿಷ್ಠರೊಂದಿಗೆ ಮಾತನಾಡುವುದಾಗಿ ಬಿಎಸ್ವೈ ತಿಳಿಸಿದ್ದಾರೆ ಎಂದು ತಿಳಿಸಿದರು. ಮಂತ್ರಿಗಿರಿ ಕೇಳಿಲ್ಲ, ಉಪಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವ ಎಸ್ಟಿ ಸೋಮಶೇಖರ್ ಅವರು ಮುಖ್ಯಮಂತ್ರಿ ಬಳಿ ಇದುವರೆಗೂ ಮಂತ್ರಿಗಿರಿಯನ್ನು ಕೇಳಿಲ್ಲ, ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನ ನೀಡುವಂತೆ ಮಾತ್ರ ಕೇಳಿದ್ದೇನೆ ಎಂದು ತಿಳಿಸಿದರು. ಉಪಚುನಾವಣೆಯಲ್ಲಿ ನನ್ನ ಪರ 2-3 ಬಾರಿ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿದ ಸಿಎಂ ಯಡಿಯೂರಪ್ಪ ಅವರನ್ನು ಅಭಿನಂದನೆ ಸಲ್ಲಿಸುವುದಕ್ಕಾಗಿ ಎಲ್ಲರೂ ಒಟ್ಟಿಗೆ ಹೋಗಿದ್ದೇವೆ ಹೊರತು ಬೇರೆ ಇನ್ಯಾವುದೇ ವಿಚಾರಗಳ ಬಗ್ಗೆ ಚರ್ಚಿಸಿಲ್ಲ ಎಂದು ತಿಳಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜೆಡಿಎಸ್ ಮುಖಂಡರು ಉಪಚುನಾವಣೆಯಲ್ಲಿ ನನ್ನನ್ನು ಸೋಲಿಸುವುದಕ್ಕಾಗಿ ಏನೆಲ್ಲ ಅಪಪ್ರಚಾರ ನಡೆಸಿದರೂ ಜನರು ಕೈಬಿಡಲಿಲ್ಲ, ಸ್ಥಿರ ಹಾಗೂ ಅಭಿವೃದ್ಧಿ ಪರ ಸರ್ಕಾರಕ್ಕಾಗಿ ಜನರು ಬಹುಮತ ನೀಡಿದ್ದಾರೆ ಎಂದರು. ಚುನಾವಣೆಯಲ್ಲಿಯೂ ಜನರಲ್ಲಿ ಅಭಿವೃದ್ಧಿಗಾಗಿ ಮತ ಕೇಳಿದ್ದೆ, ಜನರು ಕಳೆದ ಬಾರಿಗಿಂತ ಹೆಚ್ಚಿನ ಮತ ನೀಡಿದ್ದಾರೆ, ಅಪಪ್ರಚಾರ ಏನೇ ಮಾಡಿದರೂ ಜನರು ಅಭಿವೃದ್ಧಿಗಾಗಿ ಮತವನ್ನು ನೀಡಿದ್ದಾರೆ, ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು. 15-16 ವರ್ಷದಿಂದ ಬರ್ತಾ ಇರ್ತೀನಿ, ನಾವೊಂದು ಸಮಾನ ಮನಸ್ಕರ ಒಕ್ಕೂಟ ಸಾಮೂಹಿಕ ಮದುವೆ ಮಾಡ್ತೀವಿ. ಸಾಮೂಹಿಕ ಮದುವೆಗೆ ಶಿವಕುಮಾರ್ ಸ್ವಾಮೀಜಿಯವ್ರನ್ನ ಇನ್ವೈಟ್ ಮಾಡೋಕ್ಕೆ ಬಂದಿದ್ದೆ. 15-16 ವರ್ಷದ ಹಿಂದೆ ಆ ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವತ್ತಿಂದ
ವರ್ಷಕ್ಕೆ ಮೂರು ಸಾರಿ ನಾಲ್ಕು ಸಾರಿ ಮಠಕ್ಕೆ ಬರ್ತಾ ಇರ್ತೇನೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೆ. ಈ ಸಾರಿ ಚಿಕ್ಕಸ್ವಾಮಿಯವ್ರನ್ನ ಚುನಾವಣೆಗಿಂತ ಮುಂಚೆ ಭೇಟಿ ಮಾಡಿದ್ದೆ. ಜಯಶೀಲರಾಗಿ ಬನ್ನಿ ಮತ್ತೆ ಮಠಕ್ಕೆ ಅಂತ ಹೇಳಿದರು. ಅದೇ ಥರ ಚುನಾವಣೆ ಮುಗಿದು ಜಯಶೀಲಾಗಿ ಅವ್ರಿಗೆ ಆಶೀರ್ವಾದ ತಗೊಳ್ಳೋಕೆ ಬಂದಿದ್ದೇನೆ. ನಿನ್ನೆ ಮೊನ್ನೆ ಅವರು ಊರಿನಲ್ಲಿ ಇರಲಿಲ್ಲ, ಅದಕ್ಕೆ ನಿನ್ನೆ ರಾತ್ರಿ ಬಂದರು ಅಂತ ಗೊತ್ತಾಯಿತು. ಅದಕ್ಕೆ ಇವಾಗ ಬಂದು ಅವ್ರು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತಗೊಳ್ಳೋಕ್ಕೆ ಇವತ್ತು ಬಂದಿದ್ದೇನೆ. ಚುನಾವಣೆ ಆದಮೇಲೆ ಸೋತವ್ರಿಗೂ ಕೂಡ ಸಚಿವ ಸಂಪುಟದ ಸ್ಥಾನ ಕೊಡ್ತಾರೆ ಸರ್? ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಅವರು ಅವರ ನ್ಯಾಷನಲ್ ಅಧ್ಯಕ್ಷ ಹತ್ರ ಮಾತನಾಡಿ ಫೈನಲ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ, ಅವರಿಗೆ ಹುಟ್ಟಿದ್ದದು. ಸಾಕಷ್ಟು ಕುತೂಹಲ ಕೆಲಸದ ಸೋಮಶೇಖರ್ ಅವರು ಪ್ರಬಲ ಖಾತೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಒಂದು, ಮತ್ತೆ ತಾವು ಯಾವ ಖಾತೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ? ನೂರಕ್ಕೆ ನೂರು ಸುಳ್ಳು. ನಮ್ಮ ಮಂತ್ರಿನೇ ಕೇಳಲಿಲ್ಲ ಮುಖ್ಯಮಂತ್ರಿಗಳ ಹತ್ರ. ಇದುವರೆಗೂ ನಮಗೆ ಮಂತ್ರಿ ಮಾಡಿ ಅಂತಲೂ ಕೇಳಲಿಲ್ಲ. ಮಂತ್ರಿ ಮಾಡಿ ಅಂತ ಕೇಳದೆ ಆದಮೇಲೆ ಖಾತೆನೂ ಕೇಳಲಿಲ್ಲ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತಕ್ಕಂಥದ್ದು ಒಂದೇ ಉದ್ದೇಶ. ಆಮೇಲೆ ನನ್ನ ಕ್ಷೇತ್ರದಲ್ಲೂ ಕೂಡ ನನ್ನ ಮಂತ್ರಿ ಮಾಡ್ತಾರೆ ಮುಖ್ಯಮಂತ್ರಿಗಳು ಮತ ಆಯ್ಕೆ ಅಂತ ಕೇಳಲಿಲ್ಲ. ಶಾಸಕರನ್ನ ಆಯ್ಕೆ ಮಾಡಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತಲೇ ಕೇಳಿರ್ತಕ್ಕಂಥದ್ದು. ಇದುವರೆಗೂ ಮುಖ್ಯಮಂತ್ರಿಗಳಿಗೆ ನಾವು ಯಾವತ್ತೂ ಕೂಡ ಮಂತ್ರಿ ಮಾಡಿ ಇಂಥದ್ದೇ ಪೋರ್ಟ್ಫೋಲಿಯೋ ಕೊಡಿ ಅಂತ ಕೇಳಿ ಯಾವತ್ತೂ ಕೂಡ ಕೇಳಲಿಲ್ಲ. ಮೊನ್ನೆ ಮಠದ ವಿದ್ಯಾರ್ಥಿಗಳೊಂದಿಗೆ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಮಠದ ಒಡನಾಟದ ಬಗ್ಗೆ ಸ್ಮರಿಸಿದ ಸಿದ್ದಲಿಂಗ ಶ್ರೀಗಳು, ಸರಳ ವ್ಯಕ್ತಿತ್ವವನ್ನು ಹೊಂದಿರುವ ಸೋಮಶೇಖರ್ ಅವರಿಗೆ ಹೆಚ್ಚಿನ ಅಧಿಕಾರ ದೊರೆಯುವ ಮೂಲಕ ರಾಜ್ಯಕ್ಕೆ ಹೆಚ್ಚಿನ ಕೊಡುಗೆ ನೀಡಲು ಎಂದು ಆಶೀರ್ವದಿಸಿದರು. ಕಳೆದ 15 ವರ್ಷಗಳಿಂದಲೂ ಮಠದೊಂದಿಗೆ ನಿರಂತರ ಸಂಪರ್ಕ ಹೊಂದಿ ಸಾಮೂಹಿಕ ವಿವಾಹ ಮಾಡುವ ಮೂಲಕ ಹಲವು ಸಂಸಾರಗಳ ಭಾರವನ್ನು ಕಡಿಮೆ ಮಾಡುವಂತಹ ಸಾಮಾಜಿಕ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಅದರ ಹಿಂದೆ ಅವರ ಸಾಧನೆ ಇದೆ, ಅಭಿವೃದ್ಧಿ ಇದೆ, ಜನಗಳ ಪ್ರೀತಿ ಇದೆ. ಅದೆಲ್ಲ ಕಾರಣದಿಂದಾಗಿ ಅವರು ಇವತ್ತು ಯಶವಂತಪುರ ಕ್ಷೇತ್ರವನ್ನು ಒಂದು ಅಭಿವೃದ್ಧಿಯ ಕ್ಷೇತ್ರವನ್ನಾಗಿ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವ ಕಾರಣದಿಂದಾಗಿ ಇವತ್ತವರು ಚುನಾವಣೆಯಲ್ಲಿ ಅತ್ಯಂತ ಎಲ್ಲ ಪ್ರೀತಿಯನ್ನು ಗಳಿಸಿ ನೆಲೆ ಬಂದಿದ್ದಾರೆ. ಅವರು ಶ್ರೀಮಠಕ್ಕೆ ಯಾವತ್ತೂ ಬರ್ತಾ ಇದ್ದಾರೆ, ಅವರ ನೀಗಿ ಅಂತೇನಿಲ್ಲ. ನಾನು ಕೂಡ ಅವರು ಮಕ್ಕಳನ್ನು ತಿಳ್ಕೋಬೇಕು, ಪ್ರತಿ ವರ್ಷ ಸಾವಿರಾರು ಸಾಮೂಹಿಕ ವಿವಾಹ ಪ್ರತಿ ವರ್ಷ ನಡೆಸ್ಕೊಂಡು ಬಂದರು. ಸಾವಿರಾರು ಕುಟುಂಬಗಳ ಆರ್ಥಿಕ ಹೊಣೆಯನ್ನು ತುಂಬ ಕಡಿಮೆ ಮಾಡ್ಕೊಂಡು ಬಂದರು. ಏಕೆಂದ್ರೆ ಇವತ್ತು ಮದುವೆ ಸಾಮಾನ್ಯ ಜನಗಳು ಮದುವೆ ಮಾಡೋದಷ್ಟೇ ಕಷ್ಟ ಇದೆ. ಅಂಥವರ ಪಾಲಿಗೆ ಒಂದು ಬೆಳಕಾಗಿ ಪ್ರತಿ ವರ್ಷವೂ ಕೂಡ ಅವರು ಬಹಳ ದೊಡ್ಡದಾಗಿ ದೊಡ್ಡ ಪ್ರಮಾಣದ ಈ ಒಂದು ಸಾಮೂಹಿಕ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರವಾಗಿ ಅನೇಕರ ಬದುಕಿನಲ್ಲಿಗೆ ಅವರ ಕಷ್ಟ ನಿವಾರಣೆ ಮಾಡುವಂಥ ದೊಡ್ಡ ಸೇವಾ ಕಾರ್ಯವನ್ನು ನಡೆಸಿಕೊಂಡು ಬರ್ತಾರೆ. ನಮಗೆ ಅದರ ಹೆಮ್ಮೆ ಅನಿಸ್ತಾ ಇದೆ. ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗುತ್ತಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ, ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಹಾಗೂ ಬಿಜೆಪಿ ಮೇಲೆ ಮಾಡಿರುವ ಆರೋಪಗಳ ಕುರಿತು ಮಾಜಿ ಸಚಿವ ಸೊಗಡು ಶಿವಣ್ಣ ಮೌನ ಮುರಿದಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿಯ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿದ್ದಾರೆ. ಮೋದಿ ಹಿಂದೂ ಹೆಸರಿನಲ್ಲಿ ಪ್ರಧಾನಿಯಾಗಿದ್ದಾರಾ? ಮೋದಿಯವರು ಹುಟ್ಟಿರೋದೇ ಹಿಂದೂ, ಹಿಂದೂ ಆಗಿ ಹುಟ್ಟಿ ಈ ದೇಶದೊಳಗೆ ನಾನು ಬಿಂದು ಪ್ರಧಾನಿ ಆಗಿರೋದಕ್ಕೆ ಹೆಮ್ಮೆ ಅಲ್ವನ್ರಿ? ನನ್ನ ಪಾಕಿಸ್ತಾನ ಊಟಕ್ಕಾಗತ್ತಾ? ಮೋದಿ ಕಾಶ್ಮೀರ 370 ಆರ್ಟಿಕಲ್ ರದ್ದು ಮಾಡಿದ್ದು ರಾಜಕೀಯ ಉದ್ದೇಶಕ್ಕಾಗ ನೋಡಿ, ಕಾಶ್ಮೀರ ಏನು ಆರ್ಟಿಕಲ್ 370 ಇದೆಯಲ್ಲ, ಆ 370 ಈಗ ಉದ್ಭವ ಆಗಿದ್ದಲ್ಲ. ಸ್ವತಂತ್ರ ಬಂದು ಯಾವಾಗ ನೆಹರು ತಗೊಂಡ್ರಲ್ಲ ಕೈಗೆ ಪ್ರಧಾನಿಯಾಗಿ, ಅವತ್ತು ವಲ್ಲಭಾಯ್ ಪಟೇಲ್ಗೆ ಕೊಟ್ಟಿದ್ರೆ ಈ 370 ನೆಗದು ಬಿದ್ದೋಗಿರೋದು ಅವತ್ತೇನೆ. ಇವತ್ತು ಅದನ್ನು ವಿಮೋಚನೆ ಮಾಡೋ ಮೋದಿ. ಆ ಬ್ಲಡ್ ಇತ್ತಲ್ಲಪ್ಪ, ಆ ಹಿಂದೂ ಬ್ಲಡ್ಡು, ದೇಶ ವಿಭಜನೆ ಆಗಿರ್ತಕ್ಕಂಥ ಬ್ಲಡ್ ಇತ್ತಲ್ಲ, ಅದನ್ನು ನೂಕ್ಬೇಕಲ್ಲ ಆಚೆ, ಅದನ್ನು ನೂಕವ್ರೆ ಅಟ್ಟೆ. ಅವರು ಯಾರು? ನೆಹರು ಸಂತತಿ ಇತ್ತಲ್ಲ, ಇಂದಿರಾ ಗಾಂಧಿ ಸಂತತಿ ಇತ್ತಲ್ಲ, ಆ ತುಣುಕು, ಆ ತುಣುಕಂಗೆ ಆಡ್ತಾವೆ ಅಟ್ಟೆ.
ಆ ತುಣುಕುಗಳು 75 1975 ಇಂದಿರಾ ಗಾಂಧಿ ವಾಕ್ ಸ್ವಾತಂತ್ರ್ಯ ಕಿತ್ಕಂದ್ರಲ್ಲ ಅವಾಗ ಎಲ್ಲೋಗಿದ್ದು ಈ ತುಣುಕುಗಳು ಕೆಲವಾವೇ ಅವಂಗೆ ಆಡ್ತವೆ ಮಿಲಿ 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 ಒದ್ದಾಡ. ಹೌದು, ಕೆಲವು ಮಾಧ್ಯಮಗಳು ಸೋಷಿಯಲ್ ಮೀಡಿಯಾದಾಗ ಒದ್ದಾಡವು ಅವ್ರ ಮೇಲೆ ಇದು ನೋಡ್ತೀನಿ ನಾನು. ನೀವೆಲ್ಲ ಹೇಳಿದ್ಮೇಲೆ ನಾನು ನೋಡಿಲ್ಲ, ನೋಡಿಬಿಟ್ಟು ಒಂದು ಸತಿ ಅವಕ್ಕೆ ಸರಿಯಾದ ಕಾನೂನೊಳಗೆ ಅವ್ರನ್ನ ಒಳಗೆ ಹಾಕ್ಬೇಕಲ್ಲ, ಹಾಕ್ಸ್ತೇವೆ, ಮಾತಾಡೋಣ. ರಾಮ ಮಂದಿರ ನಿರ್ಮಾಣ ಬಿಜೆಪಿಯ ರಾಜಕಾರಣ ಉದ್ದೇಶ ಆಗಿತ್ತಾ? ನಾವು ಪ್ರಧಾನಿ ಆಗೋದಕ್ಕೆ ಮೊದಲೇ ನಮ್ಮ ಪಾರ್ಟಿ ರಾಮ ಎಲ್ಲಿ ಜನಿಸಿದ್ದ ಅಂತಕ್ಕಂಥ ಒಂದು ಏನು ನಂಬಿಕೆ ಇದೆ ಆ ನಂಬಿಕೆ ಬದ್ಧವಾಗಿ ಇವಾಗ ಮಾಡ್ತಿದ್ದೀವಿ. ಕೋರ್ಟ್ ಕೂಡ ನಮ್ಮ ಪರವಾಗಿ ಹೇಳಿದೆಯಲ್ಲ, ಇನ್ನೇನು ಮಾಡಬೇಕು, ಇನ್ನೇನು ಮಾಡ್ಬೇಕಪ್ಪ? ಏನು ಪಾಕಿಸ್ತಾನದಾಗ ಏನೇನು ಮಾಡ್ಬೇಕಾ, ಬಾಂಗ್ಲಾದಾಗ ಮಾಡ್ಬೇಕಾ? ನಮ್ಮ ಬ್ಲಡ್ಡೇ ಆದ್ರಿ, ಯಾವನ ಅದೇನನ್ನ ತಪ್ಪಾಗಿ ಅರ್ಥೈಸಿದರೆ ಅದು ದೇಶ ದ್ರೋಹಿ ಹೇಳ್ತಕ್ಕಂಥದ್ದು. ದೇಶ ಪ್ರೇಮ ಯಾರು ಅವ್ರಿಗೆ ಐತೆ ಅವರೆಲ್ಲ ಹೇಳ್ತಕ್ಕಂಥದ್ದು ಉಂಟು. ರಾಮ ಮಂದಿರ ನೇತೃತ್ವ ವಹಿಸಿರೋದು ನಾವೊಬ್ಬರೇ ಅಲ್ಲ, ಇಡೀ ದೇಶದಾಗಿರ್ತಕ್ಕಂಥ ಭಕ್ತರು ಅದನ್ನು ವಹಿಸೋರೆ, ಅದ್ರಾಗ ನಾವೊಂದು ಪಾರ್ಟ್ ಅಷ್ಟೇ. ನಾವು ಸರ್ವಿಸಾಗಿ ಸೇರ್ಕೊಳ್ಳಪ್ಪ, ನಾವು ಸೇವೆ ಮಾಡೋದ್ರಾಗ ಸೇರ್ಕೊಳ್ಳಿ ಅಂತ ಮಾಡಿದ್ದೀವಿ. ಪೌರತ್ವದಿಂದ ದೇಶಕ್ಕೆ ಲಾಭವಿದೆಯಾ, ಮೋದಿಗೆ ಲಾಭವಿದೆಯಾ? ನೋಡಿ, ದೇಶಕ್ಕೆ ಲಾಭ ಆಗ್ತದೆ ಹೊರತು ಮೋದಿಗಲ್ಲ. ಮೋದಿ ಆ ಕಾನೂನು ತಂದ ಮೇಲೆ ಆಗುತ್ತೆ. ಈಗ ಉದಾಹರಣೆಗೆ ಬಾಂಗ್ಲಾದಿಂದ ಯಾಕೆ ಬರ್ತಾರಪ್ಪ, ಯಾಕೆ ಮಮತಾ ಬ್ಯಾನರ್ಜಿ ಬೇಕು ಅಂತಳಪ್ಪ, ಯಾಕೆ ಯಾಕೆ ಕಾಂಗ್ರೆಸ್ನವ್ರು ಬೇಕು ಅಂತಾರಪ್ಪ? ಅದಕ್ಕೆ ಅಲ್ಲಿಂದ ಬಂದಿರತಕ್ಕಂಥ ತುಮಕೂರ್ನಾಗ ಅವರಲ್ಲಿ ರೀ, ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಜನ ಅವ್ರನ್ನ ಇಲ್ಲಿ ಬಿಟ್ಟರೆ ನಮ್ಮವ್ರನ್ನ ಏನು ಮಾಡೋಣಪ್ಪ? ನಮ್ಮವ್ರನ್ನ ಎಲ್ಲಿ ಕಳ್ಸೋಣ? ಹಿಂದೂ ರಾಷ್ಟ್ರ ಇರೋದೇ ಇದೊಂದು, ಅದೇ ಕಳಿಸ್ಬೇಕು. ಅರಬ್ಬಿ ಸಮುದ್ರಕ್ಕೋ ಇಲ್ಲ ಹಿಂದೂ ಮಹಾಸಾಗರಕ್ಕೋ ಕಳಿಸ್ಬೇಕು. ಅವರಿಗೆ ಆ ಹೆಸರು ಹೇಳ್ಕೊಂಡು ಜಾತಿ ಹೆಸರು ಹೇಳ್ಕೊಂಡು ಜಗತ್ತಿನಾಗೆ ಅವ್ರು ಬದುಕ್ಬೋದು. ನಮ್ಮವ್ರನ್ನ ಎಲ್ಲಿ ಕಳ್ಸೋಣ? ಅದಕ್ಕೆ ಕಾನೂನ ಹೆಂಗೆ ಬಿಗಿ ಮಾಡಬೇಕು ಮಾಡೋರೆ? ಈಗ ಇಷ್ಟೆಲ್ಲ ಹೇಳ್ತಿರಲ್ಲಪ್ಪ ಅಮೇರಿಕಾದಾಗೆ ಯಾರು ಟ್ರಂಪ್ ಆ ಗೋಡೆನ ಹಾಕಕ್ಕೆ ನಿಂತಾನೆ ಈ ಕಲಿಯುಗದಾಗೆ, ಅಲ್ಲ ಈ ಕಂಪ್ಯೂಟರ್ ಯುಗದಾಗೆ ದೊಡ್ಡದೊಂದು ಗೋಡೆ ಕಟ್ಟಕೊಟ್ಟವನಲ್ರಿ, ಮತ್ತೆ ಏನು ಹೇಳ್ತೀರಿ ನೀವು? ಅಲ್ಲ, ಅದನ್ನು ನೋಡಿ ನಮ್ಮದು ಕಾನೂನು ಹೇಳಬೇಕು. ನಮ್ಮ ಕಾನೂನು ಸುಭದ್ರವಾಗಿರ್ತಕ್ಕಂಥದ್ದು, ದೇಶಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನು ಮಾಡ್ತಾರೆ. ಅಮಿತ್ ಶಾ, ನರೇಂದ್ರ ಮೋದಿ ಮೂಲ ಉದ್ದೇಶ ಏನು? ಏನಿಲ್ಲ, ಅಮಿತ್ ಶಾ ಮೋದಿದಲ್ಲ, ಬಿ ಜೆ ಪಿ ಸಾರ್ವಜನಿಕರದು. ಸಾರ್ವಜನಿಕರೊಳಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಯಾರು ಅವರೇ, ಬಿ ಜೆ ಪಿ ಒಳಗಿರ್ತಕ್ಕಂಥ ಕಾರ್ಯಕರ್ತರು, ತಜ್ಞರು, ಹಿತೈಷಿಗಳು ಎಲ್ಲನ ಅವರು ಹೇಳ್ತಕ್ಕಂಥದ್ದು ಅವ್ರು ಮಾಡ್ತಾರೆ ಅಷ್ಟೇ, ಅವರಿಬ್ಬರದೇನಲ್ಲ ಅದಕ್ಕೆ ಇದು. ಮೋದಿಯಿಂದ ದೇಶದ ಆರ್ಥಿಕತೆ ಕುಸಿದಿದೆ. ಅಲ್ಲಪ್ಪ, ಮೋದಿಯವರು ಹಿಂದೆ ಇದನ್ನು ಮಾರಿಬಿಟ್ರಲ್ಲ, ಚಿನ್ನ ತಗೊಂಡಾಗ ಅಡ ಹಾಕಿದ್ರಲ್ಲ, ಹಾಗೇನು ಇಕ್ಕಿಲ್ವಲ್ಲ ಈ ದೇಶದಾಗೆ. ಯಾರು ಸ್ವಿಸ್ನಾಗೆ ಯಾರು ಈ ಪಟಭದ್ರ ಇದ್ದಲ್ಲ ದೇಶ ಬಿಟ್ಟು ಹೊಡೋಗೋರು, ಈಗೆಲ್ಲ ಆರ್ಥಿಕ ಇವರವರಲ್ಲ, ಅವ್ರದ್ದಲ್ಲನ ಸ್ವಲ್ಪ ಬಿಗಿಯಾಗಿಡಿದ್ರೆ ಅದಕ್ಕೆ ಅದನ್ನು ಹೇಳ್ತಾರೆ. ಇಲ್ಲ ಪಾಕಿಸ್ತಾನ ದುಡ್ಡು ಬರೋದಕ್ಕೆ ಬಿಡ್ಬೇಕಾಯ್ತಾ, ಇಲ್ಲ ಯಾವ್ದಾರ ಹೊರದೇಶದಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಬರ್ತಕ್ಕಂಥ ದುಡ್ಡನ್ನ ಒಳಗೆ ಬಿಡ್ಬೇಕಾಗಿತ್ತಾ? ಅದನ್ನು ಕಂಟ್ರೋಲ್ ಮಾಡಿರ್ತಕ್ಕಂಥದ್ದಕ್ಕೆ ಸ್ವಲ್ಪ ಹಂಗೆ ಆಗಿದೆ. ನಾವು ದೇಶದ ಬಗ್ಗೆ ಯೋಚನೆ ಮಾಡೋರು, ನಾವು ಆರ್ಥಿಕತೆ ಏನು ಮಾಡಬೇಕು ಏನಿಲ್ಲ. ಈಗ ನಮ್ಮ ಆರ್ಥಿಕತೆ ಅಂತ ಹೇಳ್ತಾರಲ್ಲ, ಯಾರೇ ಅವರು ಬಡವರು, ಉಪವಾಸ ಇಲ್ಲ, ಯಾವ ಬಡವರಿಗೆ ಏನು ಮಾಡಬೇಕು ಏನು ಸಿಗಬೇಕು ಸಿಗ್ತಾಯಿದೆ, ಅದೇನು ತೊಂದರೆ ಏನಿಲ್ಲ. ಅಲ್ಲಪ್ಪ, ಒಂದು 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 ಇವತ್ತು ನಿಮಗೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ರಾಜ್ಯಕ್ಕೆ ಈಗ ಕೊಟ್ಟಿರ್ತಕ್ಕಂಥದ್ದು ಬಾಂಬೆ ಟು ಯಾವುದು ಇದಕ್ಕೆ ಬೆಂಗಳೂರಿಗೆ 50,000 crore ಕೊಟ್ಟಿದೆಯಲ್ಲಪ್ಪ. ಅದೇ ಥರ ನಮ್ಮ ಇದಕ್ಕೆ ಕೊಟ್ಟಿದೆ ಯಾವುದಕ್ಕೆ, ಶಿವಮೊಗ್ಗ ಟು ತುಮಕೂರು 8,000 crore, 3,000 crore. ಹಾಗೆ ರಾಜ್ಯದ ತುಂಬ, ನಮ್ಮ ರಾಜ್ಯದ ಮಾತ್ರ ಹೇಳ್ತೀನಿ, ರಾಜ್ಯದ ತುಂಬನೇ 800,000 crore ಕೊಟ್ಟಿರ್ಬೇಕಾದ್ರೆ ಇನ್ನು 4 ವರ್ಷ ಇದೆಯಲ್ಲಪ್ಪ. ಆ ದುಡ್ಡೆಲ್ಲ ಎಲ್ಲೇದು? ನಮ್ಮದೇ ದುಡ್ಡು, ನಮ್ಮದೇನು ಪಾಕಿಸ್ತಾನ ದುಡ್ಡಲ್ಲ, ನಮ್ಮದೇನು ಬೇರೆ ದೇಶದ ಈಗ ಮತಾಂತರ ಮಾಡ್ತಕ್ಕಂಥ ದುಡ್ಡೇನಲ್ವಲ್ಲ ಅದು. ಆ ಇದರೊಳಗೆ ಕಂಟ್ರೋಲ್ ಆಗ್ತಾ ಇದೆ ಅಷ್ಟೇ. ಬಿಜೆಪಿ ಪಕ್ಷ ನಿರುದ್ಯೋಗ ಸೃಷ್ಟಿಸಿದೆ. ನೋಡಿ, ನಿರುದ್ಯೋಗಿ ತೊಲಗಿಸೋದು ಆಗೋದಿಲ್ಲ ಅಂತ ಅನ್ನೋದಕ್ಕೆ ನಮ್ಮ ದೇಶದೊಳಗೆ ಅನೇಕ ಜನ ತಜ್ಞರವರೇ. ಇಷ್ಟೊತ್ತಿಗೆ ಬುಗಿಲೆದ್ದು ಬಿಡೋದು ಮರ, ಇಷ್ಟೊತ್ತಿಗೆ ಬುಗಿಲೆದ್ದಿರೋದು. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರವರೇ, ಅವರುಗಳು ಪ್ರಜ್ಞೆ ಇದೆ ಮೊದಲಂಗಿಲ್ಲ, ಇವಾಗ ಅಷ್ಟು ಐ ಕ್ಯೂ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮಲ್ಲವರೇ, ಅವರೇ ಹೇಳೋರು ಮೋದಿಜಿಯವರೇ ಈ ಥರ ಇದೆ, ಚಿಕ್ಕಮ್ಮಿ ಆಗ್ತಾ ಇದೆ, ಇದು ನೋಡಿ ಅಂತ ಪ್ರಜ್ಞಾವಂತರು ಹೇಳ್ತಾರೆ. ಅದು ಸರಿ ಮಾಡ್ತೀವಿ ರೀ, ಸರಿ ಮಾಡ್ತೀವಿ. ಇವರು 8 ವರ್ಷ 72 ವರ್ಷದೊಳಗೆ ಆಳಿರೋದೆ, ಇವರು 60 ವರ್ಷ ಆಳವರಲ್ಲ, ಅವ್ರೇನು ಮಾಡ್ತಿದ್ರು? ಅವರಂತ ಆಳ್ದಾಗೆಲ್ಲ ನಾನು ದೇಶನೇ ಕೊಳ್ಳೆ ಹೊಡೆದ್ಬಿಟ್ಟವ್ರೆ. ನಮ್ಮಲ್ಲಿ ಆ ಥರ ಏನಿಲ್ವಲ್ಲಪ್ಪ,
ಏನು ತೊಂದರೆ ಇಲ್ಲ. ನೀವು ಸರ್ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅಷ್ಟೊಂದು ಇಳಿಕೆ ಆಗಿರಲಿಲ್ಲ ನಿರುದ್ಯೋಗ ಮಟ್ಟ, ಈಗ ಇಳಿಕೆ ಆಗ. ಅಪ್ಪ ಯಾವ ಯಾವುದು ಏನು ಇಂದಿರಾ ಕ್ಯಾಂಟೀನ ಅದು ಇದು ನಿರುದ್ಯೋಗಿದ ಅಲ್ಲಿ ಹೋಗಿ ತಿಂಡಿ ತಿಂತಾರಲ್ಲ ಅಫಿಷಿಯಲ್ಸಿಂದ ಹಿಡಿದು, ಅದೇನು 300, 400, 500 ಜನಕ್ಕೆ ಕೊಡ್ತಾರೆ. ಅಫಿಷಿಯಲ್ಸಿಂದ ಹಿಡಿದು ಎಲ್ಲರೂ ಹೋಗಿ ಅಲ್ಲಿ ತಿಂತಾರೆ. ಅದು ಏನಂತ ಅದು ಬಡವರಿಗೆ ಕೊಡ್ತಕ್ಕಂಥ ಆಹಾರನ, ಬಡವರಿಗೆ ಕೊಡ್ತಕ್ಕಂಥದ್ದು ಆಹಾರ ಅಲ್ವೇ ಅಲ್ಲ, ಇದು ಕಣ್ಣೋರ್ಸೋದಕ್ಕೆ ಅದೇ ಮಾಡ್ತಕ್ಕಂಥದ್ದು. ಯುವಕರಿಗೆ ಕೆಲವು ಸಂಘಟನೆಗಳನ್ನು ಕಟ್ಟಿ ಬಿಜೆಪಿ ಪಕ್ಷ ವೋಟ್ ಬ್ಯಾಂಕ್ ಮಾಡಿಕೊಳ್ಳುತ್ತಿದೆಯಾ ನೋಡ್ರಿ? ನಮ್ಮಲ್ಲಿ ಏನು ಇಡೀ ಭರತಖಂಡದಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರನ್ನ ಸಂಘಟನೆ ಮಾಡ್ತಕ್ಕಂಥ ಒಂದು ದೃಷ್ಟಿಯೊಳಗೆ ನಮಗೆ ಅದು ಹೆಮ್ಮೆ. ಯಾಕೆಂದರೆ ಯಾರನ್ನೂ ಆ ಕೆಟ್ಟ ದೃಷ್ಟಿಗೇನಿಲ್ವಲ್ಲ, ಇವ್ರ ಜೊತೆಗಿರ್ತಕ್ಕಂಥವರೆಲ್ಲ ಕೆಟ್ಟ ದೃಷ್ಟಿಯೊಳಗೆ ಅವು ಯಾರು 3-4 ಜನ ಎಂಥದ್ದು ಇದರೊಳಗೆ ಗುಜರಾತಿಗೆ ಒಬ್ಬ ಈಚೆಗೆ ಬಂದಿದ್ದ, ಆಮೇಲೆ ಇನ್ಯಾವುದೋ ಒಂದು ಜೈನ್ ಯೂನಿವರ್ಸಿಟಿಗೆ ಅವನ್ಯಾರೋ ಒಬ್ಬ ಇದು ಬಂದಿದ್ದ ಅಂತಾರೆ. ನಾವು ತಯಾರು ಮಾಡಿದ್ವಿ, ನಾವು ದೇಶಭಕ್ತರು ಮಾತ್ರ ತಯಾರು ಮಾಡೋದು, ದೇಶಕ್ಕೆ ಸೇವೆ ಮಾಡ್ತಕ್ಕಂಥವ್ರು ಮಾತ್ರ ಹೆಸರು ಹೇಳೋದು ನಾವು ಅಂತಾನೇನಿಲ್ಲ. ಅಲ್ಲ ಈ ಪಕ್ಷ ಬಿಜೆಪಿ ಪಕ್ಷಕ್ಕೆ ವೋಟ್ ಬ್ಯಾಂಕ್ ನಡೀತಾ ಇದೆ, ಎಲ್ಲಿ ವೋಟ್ ಬ್ಯಾಂಕ್ ರೀ? ಮುಂದೆ 100 ಚದುರ ಕೋಟಿ 130 ಚದುರ ಕೋಟಿ ಒಳಗೆ ಇರ್ತಕ್ಕಂಥ ಜನಗೆ ಯಾವ ಸಂಘಟನೆ ಯಾವ ಗುಂಪು ಏನು ಮಾಡಿಲ್ವಲ್ಲಪ್ಪ, ಎಲ್ಲದಕ್ಕೂ ಸರಿಸರಿಯಾಗಿರ್ತಕ್ಕಂಥ ಕಾನೂನೇ ತಗೊಂಬತ್ತವರಲ್ಲ. ಯಾವ ಕಾನೂನು ದೇಶ ವಿಭಜನೆ ಆದಾಗಲಿಂದ ಇತ್ತು, ದೇಶ ಸ್ವತಂತ್ರ ಬಂದಾಗಲಿಂದ ಇತ್ತು, ಅವ್ರೇನು ಮಾಡಬಾರ್ದು ಮಾಡಿದ್ರು ಅವನ್ನೆಲ್ಲ ತೆಗೆದಾಕಿದ್ವಿ ಅಷ್ಟೇ. ಆ ಕಾನೂನುಗಳು ಇದ್ದಿದ್ರೆ ನಾವು ಮಾಡಿರ್ತಕ್ಕಂಥ ಕಾನೂನು ತೆಗೆದಾಕಿದ್ದೀವಲ್ಲ, ತೆಗೆದಾಕಿದ್ರೆ ನಮ್ಗೆ ಅಫ್ಘಾನಿಸ್ತಾನ ನಮ್ಮ ಜೊತೆಗಿರೋದು, ನಮಗೆ ಕಾಶ್ಮೀರದ್ದು ನಮ್ಮ ಜೊತೆಗಿರೋದು, ಇವೆಲ್ಲ ನಮ್ಮ ಜೊತೆಗೆ ಇರೋವಲ್ಲ, ದೇಶ ಜೊತೆಗೆ ಇರೋದು, ಈ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಏನು ಪಾಕಿಸ್ತಾನನ ಇದು ಬಾಂಗ್ಲಾದೇಶನ ಅದು ಕೊಟ್ಟು ಹಾಳು ಮಾಡ್ಕೊಂಡ್ರು, ಅವರು ದೇಶಕ್ಕಾಗಿ ದುಡಿಯೋದು ಬಿಡಲು ಹಿಂಗೆ ಮಾಡ್ತಾರೆ. ಟೆರರಿಸ್ಟು ಕೆಟ್ಟದ್ದು ಇದ ನಮ್ಮ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಏನು ಕಲಿಸೋ ಕಲಿಸ್ತಿದ್ದೀವಿ, ನಮಗೆ ಗೊತ್ತಿದೆ. ತುಮಕೂರಿನಲ್ಲಿ ಕ್ರೈಮ್ ಗಂಗಣ್ಣ ಎಂದೇ ಹೆಸರಾಗಿರುವ ನಿವೃತ್ತ ಎಸ್ಐ ಗಂಗಣ್ಣನವರು ತಮ್ಮ ತಾಯಿಯ ಹೆಸರಿನಲ್ಲಿ ನಿವೃತ್ತ ಪೊಲೀಸರಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಲು ಮುಂದಾಗಿದ್ದಾರೆ. ತುಮಕೂರಿನಲ್ಲಿ ಕ್ರೈಂ ಗಂಗಣ್ಣ ಎಂದೇ ಹೆಸರಾಗಿದ್ದ ನಿವೃತ್ತ ಕ್ರೈಂ ಸಬ್ ಇನ್ಸ್ಪೆಕ್ಟರ್ ಗಂಗಪ್ಪರ್ ಅವರು ತಮ್ಮ ತಾಯಿ ಹೆಸರಿನಲ್ಲಿ ನಿವೃತ್ತ ಪೊಲೀಸರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲು ಮುಂದಾಗಿದ್ದಾರೆ. ತುಮಕೂರಿನ ಪೊಲೀಸ್ ಚಿಲುಮೆಯಲ್ಲಿ ಇದೇ ತಿಂಗಳ 14ರಂದು ಬೆಳಗಿನಿಂದ ನಿವೃತ್ತ ಪೊಲೀಸರು ಹಾಗೂ ಅವರ ಕುಟುಂಬದವರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಹೃದ್ರೋಗ, ಕಿವಿ, ಮೂಗು, ಗಂಟಲು, ಕಣ್ಣು, ಮಧುಮೇಹ, ಮೂತ್ರಪಿಂಡ, ಚರ್ಮ, ನರರೋಗ ಸೇರಿದಂತೆ ವಿವಿಧ ಕಾಯಿಲೆಗಳ ತಜ್ಞರು ಶಿಬಿರಕ್ಕೆ ಆಗಮಿಸಲಿದ್ದು ನಿವೃತ್ತ ಪೊಲೀಸರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ನಿವೃತ್ತ ಎಎಸ್ಐ ಗಂಗಪ್ಪರ್ ಅವರು ಮನವಿ ಮಾಡಿದ್ದಾರೆ. ಆರೋಗ್ಯ ಶಿಬಿರವನ್ನು ಎಸ್ಪಿ ಡಾಕ್ಟರ್ ವಂಶಕೃಷ್ಣ ಚಾಲನೆ ನೀಡುವರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಚಂದ್ರಕಲಾ, ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ವೀರಭದ್ರಯ್ಯ ಮತ್ತಿತರರು ಪಾಲ್ಗೊಳ್ಳುವರೆಂದು ಗಂಗಣ್ಣರವರು ಹೇಳಿದ್ದಾರೆ. ನಮ್ಮ ತಾಯಿಯವರ ಹೆಸರಿನ ಮೇಲೆ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಏನಾದರೂ ಮಾಡಿಸ್ಬೇಕು ಅನ್ನೋ ಒಂದು ನನಗೆ ಮನಸ್ಸಿನಲ್ಲಿ ಬಂತು. ಆ ಉದ್ದೇಶದಿಂದ ನಾವು ನಮ್ಮ ಅಧ್ಯಕ್ಷರು ಜಗದೀಶು ಮತ್ತು ಇತರೆ ನಮ್ಮ ಸಹಪಾಠಿಗಳ ಜೊತೆಯಲ್ಲಿ ಸೇರಿ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷರವರನ್ನು ನಾವು ಭೇಟಿ ಮಾಡಿ ಈ ವಿಷಯ ತಿಳಿಸಿದಾಗ ಅವರು ಕೂಡ ಸಂತೋಷಪಟ್ಟು ಆಯಿತು ಮಾಡಿ ಅಂತ ಹೇಳಿ ನಮಗೆ ಅವರು ಮಾರ್ಗದರ್ಶನವನ್ನು ಕೊಟ್ಟರು. ಅದರ ಬಗ್ಗೆ ಉನ್ನತ ಅಧಿಕಾರಿಗಳನ್ನು ಕರೆಸಿ ಚರ್ಚಿಸಿದರು. ಎಲ್ಲ ಚರ್ಚಿಸಿ ಆ ಸಂಬಂಧಪಟ್ಟವ್ರನ್ನೆಲ್ಲ ಸಹಕರಿಸುವಂತೆ ಕೋರಿ 14ನೇ ತಾರೀಕು ಎಲ್ಲ ಇಡೀ ಜಿಲ್ಲೆ ನಿವೃತ್ತರು ಹಾಜರಾಗುವಂತೆ ಎಲ್ಲರಿಗೂ ಇನ್ಫಾರ್ಮೇಷನ್ ನಮ್ಮ ಸಂಘದಿಂದ ಚರ್ಚಿಸಿ ಅದನ್ನು ತೀರ್ಮಾನ ಮಾಡಿಕೊಂಡು ಈ ಒಂದು ಮೆಡಿಕಲ್ ಚೆಕಪ್ ಮಾಡಬೇಕು ಮತ್ತು ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ ವಿಧದಲ್ಲಿ ಅಂತ ಸುಮಾರು 40 ಜನ ಡಾಕ್ಟ್ರುಗಳು DHO ಅವರು ಮತ್ತು DS ಅವರು ಮತ್ತು ಅಧ್ಯಕ್ಷರು IME ಅಧ್ಯಕ್ಷರು ಇವರೆಲ್ಲರನ್ನು ಅವ್ರನ್ನ ಆಹ್ವಾನ ಮಾಡಿ ಮತ್ತು ದಾವಣಗೆರೆ ಎಕ್ಸ್ ಮಿನಿಸ್ಟ್ರು ಶಾಮನೂರು ಶಿವಶಂಕರಪ್ಪನವರ ಆಸ್ಪತ್ರೆಯಿಂದನೂ ಕೂಡ ಇದಕ್ಕೆ ಸಹಕಾರ ಕೊಟ್ಟು ಅವರು ಮುಂದೆ ಬಂದಿದ್ದಾರೆ. ಆದ್ದರಿಂದ ಎಲ್ಲರೂ ಸೇರಿ ಈ ಒಂದು ಕಾರ್ಯವನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ಒಂದು ಪೊಲೀಸ್ ಚಿಲ್ಮೆ ಒಂದು ಅಚಿಲ್ಮೆ ಭವನದಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ. ಮತ್ತು ಊಟ ತಿಂಡಿ ಬಂದವರಿಗೆ ಯಾತ್ರ ಬಂದಿರತಕ್ಕಂಥ ಪೇಷಂಟ್ಸ್ಗಳಿಗೆ ಮತ್ತು ಇಲ್ಲಿರ್ತಕ್ಕ ನೆರೆದಿರ್ತಕ್ಕಂಥ ನಾವೆಲ್ಲರಿಗೂ ಊಟದ ವ್ಯವಸ್ಥೆ
ಮತ್ತು ಇತರೆ ಎಲ್ಲ ಅನುಕೂಲತೆಯೂ ನಾವು ಕಲ್ಪಿಸಿ ಇದನ್ನು ನಡೆಸ್ಕೊಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂದಿರೋದ್ರಿಂದ ಅದನ್ನು ಬಹಳ ನಾವೇ ಸ್ವಂತ ಜವಾಬ್ದಾರಿ ತಗೊಂಡು ಈ ಒಂದು ಕಾರ್ಯವನ್ನು ನಾವು ನಡೆಸ್ತಿದ್ದೀವಿ. ಆದ್ದರಿಂದ ಮುಂದೆ ಸಂಘದಲ್ಲೂ ಅಷ್ಟೇ. ತುಮಕೂರು ತಾಲೂಕು ಇತಿಹಾಸ ಪ್ರಸಿದ್ಧ ಗೂಳೂರು ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಇದೇ ತಿಂಗಳ 14 ಮತ್ತು 15ರಂದು ನಡೆಯಲಿದೆ ಎಂದು ಗೂಳೂರು ಶಿವಕುಮಾರ್ ಹೇಳಿದ್ದಾರೆ. ಇತಿಹಾಸ ಪ್ರಸಿದ್ಧ ಗೂಳೂರು ಮಹಾಗಣಪತಿಯನ್ನು ಇದೇ ತಿಂಗಳ 14 ಮತ್ತು 15ರಂದು ವಿಸರ್ಜನಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ನವೆಂಬರ್ 30 ಮತ್ತು ಡಿಸೆಂಬರ್ 1ರಂದು ಮಹಾಗಣಪತಿಯನ್ನು ವಿಸರ್ಜಿಸಲು ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ಳಲು ಆಗಿತ್ತಾದರೂ ಅಂದು ಮಳೆ ಬಂದ ಕಾರಣ ವಿಸರ್ಜನಾ ಕಾರ್ಯಕ್ರಮವನ್ನು ಮುಂದೂಡಲಾಗಿತ್ತು. ಮುಂದೂಡಲಾಗಿದ್ದ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಇದೇ ತಿಂಗಳ 14 ಮತ್ತು 15ರಂದು ನಡೆಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಗೂಳೂರು ಶಿವಕುಮಾರ್ ಹೇಳಿದ್ದಾರೆ. ವಿಸರ್ಜನಾ ಕಾರ್ಯಕ್ರಮ ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ನೀಡಬೇಕೆಂದು ಶಿವಕುಮಾರ್ ಮನವಿ ಮಾಡಿದರು. ಇತಿಹಾಸ ಪ್ರಸಿದ್ಧವಾದ ಗೂಳೂರು ಗಣಪತಿಯ ಜಾತ್ರೆಯನ್ನು ಇದೇ ತಿಂಗಳು 14 ಮತ್ತು 15ರಂದು ಏನು ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರಣ ಈ ಜಾತ್ರೆ ಮುಂದೂಡಲು ಮಳೆ ಬಂದ ಕಾರಣ ಜಾತ್ರೆಯನ್ನು ಮುಂದೂಡಲಾಗಿದೆ. ಇವತ್ತು ನಾಳೆ ಬರ್ತಕ್ಕಂಥ ಶನಿವಾರದೊಂದು ರಾತ್ರಿ ಏನು ವಿಜೃಂಭಣೆಯಿಂದ ರಾಜಬೀದಿನಲ್ಲಿ ಆ ಒಂದು ಗಣಪತಿಯ ವಿಗ್ರಹವನ್ನು ಮೆರವಣಿಗೆ ಮುಖಾಂತರ ನಾವು ಗ್ರಾಮದ ಅನೇಕ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದ್ರ ಮುಖಾಂತರ ಅದರ ಜೊತೆಗೆ ಭಾನುವಾರ ಮಧ್ಯಾಹ್ನ ಮತ್ತೆ 1 ಗಂಟೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗಣಪತಿಯನ್ನು ಮತ್ತೆ ಮೆರವಣಿಗೆ ಮುಖಾಂತರ ಗೂಳೂರು ಕೆರೆಯಲ್ಲಿ ಸುಮಾರು 5 ಗಂಟೆಯಿಂದ 6 ಗಂಟೆಯೊಳಗೂ ವಿಸರ್ಜನೆ ಮಾಡಲು ನಾವೆಲ್ಲರೂ ಕೂಡ ಗ್ರಾಮಸ್ಥರು ಎಲ್ಲ ಕೋಮಿನ ಜನಾಂಗದವರು ಕೂಡ ಚರ್ಚೆ ಮಾಡಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಕೋಲಾರದಲ್ಲಿ ವಿವಿಧ ಸಂಘಟನೆಗಳ ಅಡಿಯಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೆಂಕಟೇಶ್ ಉದ್ಘಾಟಿಸಿದರು. ಸಮಾಜವನ್ನು ಮುನ್ನಡೆಸುವ ಶಕ್ತಿ ಇರುವುದು ಮಹಿಳೆಯರಿಗೆ ಮಾತ್ರ. ಮಹಿಳೆಯರಲ್ಲಿ ಆರ್ಥಿಕ ಸಬಲತೆ ಬರಬೇಕು, ಆಗ ಮಾತ್ರ ಸಮಾಜ ಉದ್ಧಾರವಾಗುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಿಎಸ್ ವೆಂಕಟೇಶ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವರು ಕೋಲಾರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಸ್ತ್ರೀ ಶಕ್ತಿ ಒಕ್ಕೂಟದ ಸಹಯೋಗದೊಂದಿಗೆ ಚೆನ್ನೈಯ ರಂಗಮಂದಿರದಲ್ಲಿ ಏರ್ಪಡಿಸಿದ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಜಿಲ್ಲಾ ಮಟ್ಟದ ಸಮಾವೇಶ, ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಇಂದು ಮಹಿಳೆಯರು ಪುರುಷರಿಗೆ ಸಮಾನವಾಗಿ ದುಡಿಯುತ್ತಿದ್ದಾರೆ. ಸಂಸಾರದ ನೊಗವನ್ನು ಹೊರತು ಸಮಾಜದಲ್ಲಿ ಗೌರವದಿಂದ ಬಾಳುತ್ತಿದ್ದು ಯಾವ ಹೆಣ್ಣು ಮಗಳು ಸಂಸಾರದ ಜವಾಬ್ದಾರಿ ಹೊತ್ತು ಮುನ್ನಡೆಸುತ್ತಿದ್ದಾರೋ ಆ ಕುಟುಂಬಗಳು ಇಂದು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ತಮ್ಮದೇ ಆದಂತಹ ಜೀವನ ಶೈಲಿ ಕಂಡುಕೊಂಡು ಜೀವನ ಸುಧಾರಣೆ ಜೊತೆಗೆ ಉಳಿತಾಯ ಮನೋಭಾವವನ್ನು ಹೊಂದುತ್ತಿರುವುದು ಆಶಾದಾಯಕವಾಗಿದೆ. ಇದರಿಂದಾಗಿ ಸರ್ಕಾರವು ಸಹ ಮಹಿಳೆಯರ ಕಲ್ಯಾಣಕ್ಕಾಗಿ ಬಹಳಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಇವತ್ತು ಹೆಣ್ಮಕ್ಕಳಿಗೆ ಕೊಟ್ಟರೆ ಯಾವ ರೀತಿ ಅವರು ಬಡಿಸ್ತಾರೆ, ಯಾವ ರೀತಿ ವಾಪಸ್ ಕೊಡ್ತಾರೆ ಅಂದ್ರೆ ಅದನ್ನ ನಮ್ಮ ಸ್ತ್ರೀಶಕ್ತಿ ಸಂಘಗಳು ಇವತ್ತು ನಿಜ ಪ್ರೂವ್ ಮಾಡಿದ್ದಾರೆ. ಆ ಸಾಲದಿಂದ ನಮ್ಮ ಕುಟುಂಬ, ನಮ್ಮ ಬದುಕು ಅಷ್ಟು ಮಾಡ್ತೀವಿ, ಮತ್ತೆ ಬರುವಂತ ಲಾಭದಲ್ಲಿ ಮತ್ತೆ ಬ್ಯಾಂಕ್ ಹಿಂತಿರುಗಿಸ್ತೀವಿ ಅಂತ ಹೇಳಿ ನಮ್ಮ ಸ್ತ್ರೀಶಕ್ತಿ ಸಂಘ ಪ್ರೂವ್ ಆಗಿದೆ. ಅದರಿಂದ ಸಾಕಷ್ಟು ಬ್ಯಾಂಕ್ಗಳು ಸರ್ಕಾರದಿಂದ ಬರುವಂತಹ ಹಣ ಸ್ತ್ರೀಶಕ್ತಿ ಸಂಘದಿಂದ ಬರುವಂತದ್ದು ಆಗ್ತಾ ಇದೆ. ಅದು ಒಳ್ಳೆ ಬೆಳವಣಿಗೆ. ಅದು ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಣ್ಮಕ್ಳು ತಾಯಂದಿರು ಈ ಶಿಕ್ಷಕಿ ಗುಂಪುಗಳು ಮಾಡಿಕೊಂಡು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದಾರೆ. ಅವ್ರದ್ದೇ ಆದಂತ ಒಂದು ಉದ್ದಿಮೆನ ಉಂಟು ಮಾಡಿಕೊಂಡು ಇವತ್ತು ಸಾಕಷ್ಟು ಈ ಮಾಳಿಗೆಗಳಲ್ಲಿ ಮಾರಾಟದ ಮಾಳಿಗೆ ಮಾಡ್ತಾ ಇದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಸೋಲೂರು ಅಂಜನಪ್ಪ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಹಿಳೆಯರ ಗುಂಪುಗಳ ಸದಸ್ಯರು ಸ್ವತಃ ತಾವೇ ತಯಾರಿಸಿದ ವಸ್ತುಗಳ ಪ್ರದರ್ಶನವನ್ನು ವೀಕ್ಷಿಸಿ ಗಣ್ಯರು ಸಂತಸ ವ್ಯಕ್ತಪಡಿಸಿದರು. ಇದು ನ್ಯಾಚುರಲ್ ಈ ತರ ಕಲುಂಜಿ ಅನ್ನೋ ಹೋಗಿ ಬರ್ತದೆ ಸರ್, 12 ವರ್ಷಕ್ಕೊಮ್ಮೆ ಆ ಹೂವಿನಲ್ಲಿ ಬರ್ತದೆ. ಕಲುಂಜಿ ಅನ್ನೋ ಹೋಗಿ ಬರ್ತದೆ ಸರ್, 12 ವರ್ಷಕ್ಕೊಮ್ಮೆ ಆ ಹೂವಿನಲ್ಲಿ ಬರುತ್ತೆ. ಹುಳಿಯಾರು ಬಳಿಯ ಪುರದ ಮಠದಲ್ಲಿ ಕೊನೆ ಕಾರ್ತಿಕ ಅಂಗವಾಗಿ ಸಹಸ್ರಾರು ಭಕ್ತಾದಿಗಳಿಗೆ ಕಾಳಿನ ಸಾಂಬಾರ್ ಹಾಗೂ ಮುದ್ದೆ ಊಟ ವಿಶೇಷವಾಗಿತ್ತು.
ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಹರ ಸಮೀಪ ಚನ್ನಬಸವೇಶ್ವರ ಸ್ವಾಮಿಯ ದಿವ್ಯಕ್ಷೇತ್ರ ಪುರದ ಮಠದಲ್ಲಿ ಕಡೆ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಆಗಮಿಸಿದ ಭಕ್ತಾದಿಗಳಿಗೆ ದಾಸೋಹ ನಡೆಯಿತು. ದಾಸೋಹ ಎಲ್ಲೆಡೆ ಸರ್ವೇ ಸಾಮಾನ್ಯವಾಗಿದ್ದರೂ ಇಲ್ಲಿನ ದಾಸೋಹ ಮಾತ್ರ ವಿಶೇಷವೇ ಸರಿ. ಇಲ್ಲಿ ಎಲ್ಲಾ ತರಹದ ಕಾಳಿನಿಂದ ಮಾಡುವ ಸಾಂಬಾರ್ ಹಾಗೂ ಮುದ್ದೆ ಸುರಿಯಲು ಸಹಸ್ರಾರು ಭಕ್ತರು ಆಗಮಿಸುವುದು ವಿಶೇಷವಾಗಿದೆ. ದೇವನಹಳ್ಳಿ ತಾಲೂಕು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಕಾಮಗಾರಿಗಳಿಗೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು. ದೇವನಹಳ್ಳಿ ತಾಲೂಕು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಹೊಸಹಳ್ಳಿ ಗ್ರಾಮದಲ್ಲಿ ಗುದ್ದಲಿ ಪೂಜೆಯನ್ನು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ನೆರವೇರಿಸಿದರು. ಬೆಂಗಳೂರು ವಿಮಾನ ನಿಲ್ದಾಣ ಅಭಿವೃದ್ಧಿ ನಿಗಮ ನಿಯಮಿತ ವತಿಯಿಂದ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಹೊಸಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಅಂಡರ್ ಗ್ರೌಂಡ್ ಸಂಕೆ ಶಾಸಕ ಗುದ್ದಲಿ ಪೂಜೆ ನೆರವೇರಿಸಿದರು. ಅಂದಾಜು ವೆಚ್ಚ 30 ಲಕ್ಷ ರೂಪಾಯಿಯಲ್ಲಿ 4 ಲಕ್ಷ ಲೀಟರ್ ಸಾಮರ್ಥ್ಯ ಕುಡಿಯುವ ನೀರಿನ ಅಂಡರ್ ಗ್ರೌಂಡ್ ಸಂಕೆ ಗುದ್ದಲಿ ಪೂಜೆ ಮಾಡುತ್ತಿದ್ದು ಗ್ರಾಮದಲ್ಲಿ ನೀರಿನ ಬವಣೆ ನೀಗಿಸಲು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಭಿವೃದ್ಧಿ ನಿಗಮ ನಿಯಮಿತ ವತಿಯಿಂದ ಮನೆ ಮನೆಗೆ ನೀರು ಪೂರೈಸಲು ಕಾರ್ಯಕ್ಕೆ ಚಾಲನೆ ನೀಡುತ್ತಿರುವುದಾಗಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು. ಸಿಎಸ್ಆರ್ ಫಂಡಿನ ಯೋಜನೆ ಬೆಂಗಳೂರು ಅಂತಾರಾಷ್ಟ್ರೀಯ ಸುಮಾರು 30 ಲಕ್ಷ ಅಂಡರ್ಗ್ರೌಂಡ್ ಮಾಡೋದಕ್ಕೆ ಮಂಜೂರಾಗಿದೆ. ಇದು ಸುಮಾರು 4 ಲಕ್ಷ ಲೀಟರ್ ಕೆಪಾಸಿಟಿಯ ಟ್ಯಾಂಕನ್ನು ನಿರ್ಮಾಣ ಮಾಡಿ ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಕುಡಿಯುವ ನೀರು ಸೌಲಭ್ಯ ಒದಗಿಸೋದಕ್ಕೋಸ್ಕರ ಈ ಸಂಪನ್ನ ಸ್ಟೋರ್ ಮಾಡಿ ಇಲ್ಲಿಂದನೇ ಅವರಿಗೆ ಎಲ್ಲ ಮನೆಗಳಿಗೂ ನೀರು ಕೊಡೋದ್ರ ಸೌಲಭ್ಯವನ್ನು ಇವತ್ತು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಅದೇ ಇಲಾಖೆಯವರು ಇವತ್ತು CSR ಯೋಜನೆಯಲ್ಲಿ ಇಲ್ಲಿ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಲಕ್ಷ್ಮೀನಾರಾಯಣಪ್ಪ, ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಮ್ಯ ನಂದೀಶ್, ಸದಸ್ಯರಾದ ಭೀಮೇಶ್, ವೆಂಕಟೇಗೌಡ, ಪಿಡಿಒ ಬೀರೇಶ್ ಮತ್ತಿತರರು ಹಾಜರಿದ್ದರು. ಮಾಗಡಿಯ ಕೆಂಪೇಗೌಡರ ಕೋಟೆ ಮೈದಾನದಲ್ಲಿ ಕೆಂಪೇಗೌಡರ 511ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಮಾಗಡಿಯ ಕೆಂಪೇಗೌಡರ ಕೋಟೆ ಮೈದಾನದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯಿಂದ ನಾಡಪ್ರಭು ಕೆಂಪೇಗೌಡರ 511ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಮಾಗಡಿಯ ಕೆಂಪೇಗೌಡರ ಕೋಟೆ ಮೈದಾನದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಡಾಕ್ಟರ್ HM ಕೃಷ್ಣಮೂರ್ತಿ ನೇತೃತ್ವದಲ್ಲಿ ನಾಡಪ್ರಭು ಕೆಂಪೇಗೌಡರ 511ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ಹಲವಾರು ಮಠಾಧೀಶರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಲವಾರು ಆರೋಗ್ಯ ಶಿಬಿರಗಳು ಹಾಗೂ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ವೇಳೆ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಹಲವಾರು ಮಹಾನ್ ವ್ಯಕ್ತಿಗಳನ್ನ ಕೊಡುಗೆಯಾಗಿ ನೀಡಿದಂತಹ ಮಾಗಡಿ ತಾಲೂಕು ಹೆಚ್ಚಿನ ಅಭಿವೃದ್ಧಿ ಪ್ರಗತಿಯನ್ನ ಕಾಣಬೇಕು. ಸುಮಾರು 500 ವರ್ಷಗಳ ಹಿಂದೆಯೇ ನಾಡಪ್ರಭು ಕೆಂಪೇಗೌಡರು ಎಲ್ಲಾ ಸಮುದಾಯದವರು ವ್ಯಾಪಾರ ವಹಿವಾಟು ನಡೆಸಲು ಬೆಂಗಳೂರಿನ ಒಂದೊಂದು ಬೀದಿಯಲ್ಲೂ ಪೇಟೆಗಳನ್ನ ನಿರ್ಮಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಕೆರೆ ಕಟ್ಟೆ ಮೈದಾನಗಳನ್ನ ನಿರ್ಮಿಸಿದರು. ಆದರೆ ಇಂದು ರಾಜ್ಯಕಾರದ ಕೆರೆ ಕಟ್ಟೆಗಳು ಬೆಟ್ಟ ಗುಡ್ಡಗಳು ಬಲಾಢ್ಯರ ಪಾಲಾಗುತ್ತಿವೆ. ಇಂತಹ ಐತಿಹಾಸಿಕ ಸ್ಮಾರಕ ಕೆರೆ ಕಟ್ಟೆಗಳನ್ನ ರಕ್ಷಿಸಿ ಎಂಬುದು ಎಲ್ಲರ ಧ್ವನಿಯಾಗಿದೆ ಎಂದರು. ನಾವು ಉಳಿಸ್ಕೊಳ್ಳೋಕ್ಕೆಲ್ಲ ಒಂದ್ ಕಡೆ ಹಿನ್ನಡೆ ಆಗಿರುವಂತದ್ದಿದೆ. ಅವ್ರು ಮಾಡಿದಂತ ಕೆರೆ ಕಟ್ಟೆಗಳನ್ನ ಉಳಿಸ್ಕೊಳ್ಳೋಕ್ಕಿಂತ ನಮ್ಮ ಕೈನಲ್ಲಿ ಆಗಿಲ್ಲ. ಎಷ್ಟೋ ಕೆರೆಗಳನ್ನ ಮುಚ್ಚಾಕ್ಬಿಟ್ಟಿದೀವಿ, ಎಷ್ಟೋ ಕೆರೆಗಳನ್ನ ಒತ್ತುವರಿಗಳನ್ನು ಆಗ್ಬಿಟ್ಟಿರುವಂತದ್ದಿದೆ. ಇವತ್ತು ಆ ದಿನನೇ ಏನು ಆರ್ಥಿಕವಾಗಿ ಮುಗ್ಗಟ್ಟಿದ್ದಂತ ಕಾಲದಲ್ಲಿ ಇಷ್ಟೆಲ್ಲ ಮನಸ್ಸಿದ್ರೆ ಮಾರ್ಗ ಅನ್ನುವಂಥದ್ದಕ್ಕೆ ಉದಾಹರಣೆ ನಮ್ಮ ನಾಡಪ್ರಭು ಕೆಂಪೇಗೌಡರು, ಮಾಗಡಿ ಕೆಂಪೇಗೌಡ್ರೆ ಅದಕ್ಕೆ ಉದಾಹರಣೆ. ಬಿದಾರಿಯಲ್ಲಿ ಅವ್ರು ಅಷ್ಟೆಲ್ಲ ಮಾಡಿದ್ದಾರೆ. ಇವತ್ತು ನಾವು ಕೇಳ್ತಿರೋದು, ನಮ್ಮ ಜನ ಕೇಳ್ತಿರೋದು, ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳನ್ನ ನಮಗೆ ಉಳಿಸ್ಕೊಡಿ, ಅದನ್ನು ಅಭಿವೃದ್ಧಿಯನ್ನು ಮಾಡಿ, ಜೀರ್ಣೋದ್ಧಾರ ಮಾಡಿ ಅಂತ ಜನರ ಒಂದು ಒತ್ತಾಯ ಆಗಿದೆ. ಹಾಗಾಗಿ ಈ ಒತ್ತಾಯವಾಗಿ ಉಳಿದಿರೋ ಕಾರಣ ನಮ್ಮ ಸರ್ಕಾರದಲ್ಲಿ ಇದನ್ನು ಮೊದಲನೇ ಆದ್ಯತೆಯಾಗಿ ಕೊಟ್ಟು ನಿಮ್ಮೆಲ್ಲರ ಭಾವನೆಯ ಪೂರಕವಾಗಿ ನಾವು ಕಾರ್ಯವನ್ನು ಮಾಡ್ತೀನೋ ಅಂತ ವಿಶ್ವಾಸವನ್ನು ಕೊಡುತ್ತಾ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ ಸ್ಥಾಪನೆ ಆಗಿದೆ. ಈ ಸ್ಥಾಪನೆ ಆಗಿ ಹೆಚ್ಚಿನ ಕಾರ್ಯ ಆಗಿಲ್ಲ. ನೆಪ ಮಾತ್ರಕ್ಕೆ ಹೆಸರು ಮಾತ್ರಕ್ಕೆ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಆಗಿರುವಂತದ್ದಿದೆ. ಈ ದಾರಿಯಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಇವತ್ತು 42
ತಾಣಗಳಿದ್ದಾವೆ, 42 ತಾಣಗಳಿದ್ದಾವೆ, ಅದಕ್ಕಿಂತ ಹೆಚ್ಚು ಇದು ಇರುವಂತವು ಇದ್ದಾವೆ. ಕೆಂಪೇಗೌಡ ಅಭಿವೃದ್ಧಿಯ ಸಂಸ್ಥಾಪಕ ಡಾಕ್ಟರ್ ಹೆಚ್ ಎಂ ಕೃಷ್ಣಮೂರ್ತಿ ಹುಟ್ಟುಹಬ್ಬವನ್ನ ಕೆಂಪೇಗೌಡರ ಜಯಂತಿ ಎಂದು ಆಚರಿಸಿಕೊಳ್ಳುವುದರ ಮೂಲಕ ಜಿಲ್ಲೆಯ ವಿವಿಧ ಭಾಗಗಳಿಂದ ಹಲವಾರು ಮಠಾಧೀಶರು, ಮುಖಂಡರುಗಳು, ಜನಪ್ರತಿನಿಧಿಗಳು ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಬೃಹತ್ ಗಾತ್ರದ ಕೇಕ್ ಹಾಗೂ ಹಾರಗಳನ್ನ ಹಾಕುವುದರ ಮೂಲಕ ಬೆಳ್ಳಿ ಕಿರೀಟ ಹಾಗೂ ಬೆಳ್ಳಿ ಗರಿಗಳನ್ನ ಕೊಟ್ಟು ಶುಭಾಶಯ ಕೋರಿದರು. ಹಾಗಾಗಿ ಇವತ್ತು ಮಾಗಡಿ ಪಟ್ಟಣದಲ್ಲಿ ತಾವು ಬಂದಿದ್ದೀರಿ. ಇವತ್ತು ಅನೇಕ ಜನ ಆಶ್ವಾಸನೆ ಕೊಟ್ಟರು. ಇವತ್ತು ತರಕಾರಿ ಮಾರೋರು ರೋಡಲ್ಲೇ ಬಿದ್ದು ಬಿಸಿಲಲ್ಲಿ ಚಳಿಲಿ ಮಳೆಯಲ್ಲಿ ರಾತ್ರಿ ಹಗಲು ಆ ರೋಡಲ್ಲಿ ಬಿದ್ದಿರ್ತಾರೆ. ಅವರಿಗೆ ಒಂದು ನೆಲೆಯನ್ನು ಕಾಣಿಸ್ಕೊಡ್ಬೇಕು. ಇವತ್ತು ನಮಗೇನೋ ಒಂದು ತುರ್ತಾಗಿ ಮಾಗಡಿ ಕ್ಷೇತ್ರದ ಇತಿಹಾಸ ಪುಟಗಳಲ್ಲಿ ಅತಿ ಎತ್ತರಕ್ಕೆ ಹೋಗಬೇಕಾದ್ರೆ ನಮ್ಮ ಸಾವನ ದುರ್ಗ, ಅದು ಸಾವನ್ನ ಗೆದ್ದಂತಹ ದುರ್ಗ, ಇವತ್ತು ನಮ್ಮ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡ್ರೆ ಸಂಜೆ ಸಂದರ್ಭದಲ್ಲಿ ನಾವು ಸುಂಗಕಟ್ಟೆ ವಿಜಯನಗರವನ್ನು ನೋಡುವಂತ ಒಂದು ನೋಟ ಇವತ್ತು ಆ ಬೆಟ್ಟದ ಮೇಲೆ ಕಾಣ್ತದೆ. ಬೆಟ್ಟದ ಮೇಲೆ ಹೋಗಬೇಕಾದ್ರೆ ಒಂದು ಟ್ರಾಲಿಯನ್ನ ಮಾಡಬೇಕು. ಅದರ ಮೇಲೆ ಅಲ್ಲಿ 3 ಎಕರೆ ಪ್ರಾಂತ್ಯ ಸಮತಟ್ಟಾದ ಜಾಗವಿದೆ ಮೇಲ್ಭಾಗದಲ್ಲಿ. ಅಲ್ಲಿ 150-200 ಅಡಿ ಎತ್ತರದ ಟವರ್ ಅನ್ನ ಕಟ್ಟಿದ್ರೆ ಏನು ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರು 200 ಕಿಲೋಮೀಟರ್ ವ್ಯಾಪ್ತಿ ಈ ರಾಜ್ಯಭಾರವನ್ನು ಮಾಡಿದ್ರು ಅಷ್ಟು ವ್ಯಾಪ್ತಿನೂ ಕಾಣುವಂತ ಒಂದು ಸುಸಂದರ್ಭ, ಸಾವಿರಾರು ಜನಕ್ಕೆ ಉದ್ಯೋಗ, ಇದೊಂದು ಪುಟ್ಟ ಕ್ಷೇತ್ರವಾಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗೂ ಬಂದಂತಹ ಸಾವಿರಾರು ಜನಕ್ಕೆ ಕೆಂಪೇಗೌಡರ ಕೋಟೆ ಆವರಣದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಸಹ ಅದ್ದೂರಿಯಾಗಿ ಆಯೋಜಿಸಿದ್ದರು. ವೇದಿಕೆಯಲ್ಲಿ ಸಾಧನೆ ಮಾಡಿದ ತಾಲೂಕಿನ ರೈತರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದಲ್ಲಿ ಗುಬ್ಬಿ ತಾಲೂಕು ಅಧ್ಯಕ್ಷರಾಗಿ ಕೆಎನ್ ವಿರೂಪಾಕ್ಷಮ್ಮ ಮತ್ತು ಕಾರ್ಯದರ್ಶಿಯಾಗಿ ರುಬಿನಾ ಬಾನು ಅವರನ್ನ ಆಯ್ಕೆ ಮಾಡಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ನೂತನ ಗುಬ್ಬಿ ತಾಲೂಕು ಅಧ್ಯಕ್ಷರಾಗಿ ಕೆಎನ್ ವಿರೂಪಾಕ್ಷಮ್ಮ, ಕಾರ್ಯದರ್ಶಿಯಾಗಿ ರೂಹಿನಾ ಬಾನು ಅವರನ್ನು ಕರವೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುನೀತಾ ಮೂರ್ತಿ ಅವರು ಘೋಷಿಸಿದರು. ಗುಬ್ಬಿ ಪಟ್ಟಣದ ಎನ್ಜಿಒ ಕಚೇರಿಯಲ್ಲಿ ಕರವೆ ತಾಲೂಕು ಮಹಿಳಾ ಘಟಕವನ್ನು ಕರವೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುನೀತಾ ಮೂರ್ತಿ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಕರ್ನಾಟಕ ರಕ್ಷಣಾ ವೇದಿಕೆಯು ಕನ್ನಡ ನಾಡು ನೆಲಜಲದ ಸಮಸ್ಯೆ ಉಂಟಾದಾಗಲೆಲ್ಲ ಹೋರಾಟ ನಡೆಸಿಕೊಂಡು ಬಂದಿದ್ದು, ಇದರ ಜೊತೆಗೆ ರಾಷ್ಟ್ರದಲ್ಲಿ ಮಹಿಳೆಯರ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆಯುತ್ತಾ ಈ ಬಗ್ಗೆ ಸಾಕಷ್ಟು ಹೋರಾಟ ನಡೆಸಿ ಅತ್ಯಾಚಾರವೆಸಗಿದ್ದವರಿಗೆ ಶಿಕ್ಷೆಗೆ ಗುರಿಪಡಿಸುವಂತೆ ಒತ್ತಾಯಿಸುತ್ತಾ ಬಂದಿದ್ದಾಗಿ ಹೇಳಿದರು. ಮೊನ್ನೆ ಅತ್ಯಾಚಾರಿಗೆ ಎನ್ಕೌಂಟರ್ ಮೂಲಕ ಶಿಕ್ಷೆ ನೀಡಿದ ದಕ್ಷ ಅಧಿಕಾರಿಗೆ ಅಭಿನಂದನೆ ತಿಳಿಸಬೇಕಿದೆ ಎಂದ ಅವರು, ಹೊರ ರಾಷ್ಟ್ರಗಳಲ್ಲಿ ಅತ್ಯಾಚಾರಿಗೆ ಗೌರವವಾದ ಶಿಕ್ಷೆಯನ್ನು ನೀಡಲು ಕಾನೂನನ್ನು ರೂಪಿಸಿದ್ದು, ಅತ್ಯಾಚಾರ ನಡೆದ ತಕ್ಷಣ ಆ ವ್ಯಕ್ತಿಗೆ ಸ್ಥಳದಲ್ಲಿ ಶಿಕ್ಷೆ ನೀಡಲು ಅವಕಾಶವಿದೆ ಎಂದು ತಿಳಿಸಿದರು. ಯಾಕೆಂದ್ರೆ ಪೊಲೀಸ್ ಸ್ಟೇಷನ್ ಇನ್ನೊಂದು ಇನ್ಯಾವ ಪರವ್ಯಕ್ತಿಗೆ ನಾವು ಹೇಳ್ಕೋಬೇಕು ಅಂತಂದ್ರೆ ಅವಳೇ ಫಸ್ಟ್ ಮುಜುಗರ ಹೋಗ್ತಾರೆ. ಅದು ಮುಜುಗರನ್ನ ಫಸ್ಟ್ ನೀವು ತೊಡಗಾಕಿ ನಾವು ಹೆಣ್ಣಿಗೆ ಹೆಣ್ಣು ನಾವು ಸೇರ್ಕೊಂಡ್ರೆ ಇನ್ನೂ ನಾವು ಪ್ರಬಲವಾಗಿ ಬೆಳೆಯೋದಕ್ಕೆ ಸಾಧ್ಯ. ಹಾಗಾಗಿ ಕರವೇಲಿ ನಮ್ಮ ಫಸ್ಟ್ ಮೇನ್ ಕನ್ನಡ ನಾಡು ನುಡಿ ಜನಕ್ಕೋಸ್ಕರ ನಾವು ನೋಡ್ತೀವಿ. ಕೆಲವೊಂದು ಬ್ಯಾಂಕಲ್ಲಿ ನೋಡ್ತೀವಿ ಯಾರೋ ಬಂದಿರ್ತಾರೆ, ಯಾರೋ ಅವ್ರಿಗೆ ಭಾಷೆ ಬರಲ್ಲ, ಏನಿಲ್ಲ, ಇನ್ನಿಲ್ಲಿ ನಮ್ಮ ಅವ್ರಿಗೆ ಇಲ್ಲಿ ಅರ್ಥ ಆಗಲ್ಲ, ಅವ್ರು ಕನ್ನಡ ಬರಲ್ಲ. ಆದ್ರೂ ನಮ್ಮಲ್ಲೇ ವಿದ್ಯಾಭ್ಯಾಸ ಇರ್ಬೋದು, ಮತ್ತೊಂದಾಗಿದ್ದು ಪ್ರತಿಯೊಂದನ್ನು ನಾವು ಹೆಣ್ಮಕ್ಳು ಎಲ್ಲದನ್ನೂ ನಾವು ಎಜುಕೇಟೆಡ್ ಆದರೆ, ವಿದ್ಯಾಭ್ಯಾಸ ಹೊಂದಿದ್ರೆ ನಾವೆಲ್ಲದನ್ನೂ ನಾವು ಧೈರ್ಯವಾಗಿ ನಿಲ್ಲೋದಕ್ಕೆ ಸ್ಥಾನ ಸಿಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರನ್ನು ಎಲ್ಲದರೂ ಆಫೀಸರ್ ತೊಡಗಿಸ್ಕೊಂಡು ಸೇರ್ಕೊಳ್ಳಿ ಅಂತ ಹೇಳಕ್ಕೆ ತಿಪಟೂರು ತಾಲೂಕು ಅಧ್ಯಕ್ಷೆ ಪೂರ್ಣಿಮಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯು ಒಂಟಿಯಾಗಿ ಓಡಾಡಲು ಭಯದ ವಾತಾವರಣದಲ್ಲಿ ಇರುವಂತೆ ಆಗಿರುವ ಕಾರಣ ಕರವೆಯು ಮಹಿಳಾ ಘಟಕವನ್ನು ತೆರೆಯುವ ಮೂಲಕ ರಾಜ್ಯದೆಲ್ಲೆಡೆಯೂ ಮಹಿಳೆಯರ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕೆಂಬ ಅಭಿಲಾಷೆಯಿಂದ ಶಾಖೆಗಳನ್ನು ತೆಗೆಯಲಾಗುತ್ತಿದ್ದು, ಇದರ ಪ್ರಯೋಜನವನ್ನು ಪ್ರತಿಯೊಬ್ಬ ಮಹಿಳೆಯು ಪಡೆಯುವಂತೆ ಮನವಿ ಮಾಡಿದರು. ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಬೇರೆ ಭಾಷೆಗಳು ಮಾತನಾಡುವವರೇ ಇದ್ದು, ನಮ್ಮ ಗ್ರಾಮೀಣ ಭಾಗದ ರೈತರು ಬ್ಯಾಂಕುಗಳಿಗೆ ಹೋದರೆ ಅವರಿಗೆ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಯಾವುದೇ ಭಾಷೆ ಬಾರದ ಕಾರಣ ವ್ಯವಹಾರ ಮಾಡುವುದು ಕಷ್ಟಕರವಾಗಿದೆ. ಹಾಗಾಗಿ ಕರವೆ ಕನ್ನಡಿಗರಿಗೆ ಪ್ರತಿಯೊಂದರಲ್ಲೂ ಮೊದಲ ಆದ್ಯತೆ ನೀಡುವಂತೆ ಹೋರಾಟ ಮಾಡುತ್ತಾ ಬಂದಿದೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ ನಗರಾಧ್ಯಕ್ಷ ಆಗಿರೋದು ಖುಷಿಯಾದ ವಿಷಯ, ಸಂತೋಷ ಆಯಿತು. ಮತ್ತೆ ಇದೇ ರೀತಿ ನಮ್ಮಲ್ಲಿ ಎಲ್ಲ ಹೆಣ್ಮಕ್ಳು ಸಹ ಮುಂದೆ ಬಂದು ಸ್ವಲ್ಪ ಶ್ರದ್ಧೆಯಿಂದ ನಮ್ಮ ಕರವೆಗೋಸ್ಕರ ಮತ್ತೆ ನಮ್ಮ ನಾವು ಹುಟ್ಟಿರೋದಕ್ಕೋಸ್ಕರ ಸಾರ್ಥಕವಾಗಬೇಕು ಅಂತ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೂ ಆ ಮಣ್ಣಿಗೊಂದು ಋಣ ತೀರಿಸ್ಬೇಕು ಅಂದರೆ ನಾವು ಸ್ವಲ್ಪ ಅಲ್ಪ ಸ್ವಲ್ಪನಾದರೂ ಸಹ ನಾವು ಇದಕ್ಕೆ ಮಣ್ಣಿಗೋಸ್ಕರ ಸಹ ಈ ಹುಟ್ಟಿದ ಭೂಮಿಗೋಸ್ಕರ ನಾವು ಸಹ ನಾವು ಸೇವೆ ಮಾಡಬೇಕು.
ಸೇವೆ ಅಂದರೆ ಅಲ್ಪ ಸ್ವಲ್ಪ ಅನ್ನೋದು ನಮ್ಮಲ್ಲಿ ಏನು ಸೇವೆ ಆಗುತ್ತೋ ಅಂಥ ಸೇವೆನಾದರೂ ಅಟ್ಲೀಸ್ಟ್ ಮಾಡಬೇಕು. ಹೆಣ್ಣು ಮಕ್ಕಳು ನಾವು ಆದಷ್ಟು ಹಿಂದಕ್ಕೆ ಹೋಗ್ತಾ ಇರ್ತೀವಿ. ಸೊ ಮುಂದೆ ಬಂದು ಸ್ವಲ್ಪ ಆದರೂ ನಾವು ಅಲ್ಪ ಸ್ವಲ್ಪ ಏನಾದರೂ ಒಂದು ಮಾಡಬೇಕು ಅನ್ನೋದು ಉದ್ದೇಶ ನಮ್ಮ. ಕರವಿ ನಗರದ ಅಧ್ಯಕ್ಷರಾಗಿ ಜಯಲಕ್ಷ್ಮಿ, ಉಪಾಧ್ಯಕ್ಷರಾಗಿ ಶಾನು, ಖಜಾಂಚಿಯಾಗಿ ಕಾಮಾಕ್ಷಿ ಅವರನ್ನು ಆಯ್ಕೆ ಮಾಡಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ನೂತನ ಪದಾಧಿಕಾರಿಗಳ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಅಧ್ಯಕ್ಷೆ ಉಮಾರಾಜ್, ಶಿರಾ ಅಧ್ಯಕ್ಷೆ ರೇಣುಕಾ, ತಿಪಟೂರು ಕಾರ್ಯದರ್ಶಿ ಜಯ, ನೂತನ ತಾಲೂಕು ಅಧ್ಯಕ್ಷೆ ವಿರೂಪಾಕ್ಷ ಇದ್ದರು. ದೇವನಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ವತಿಯಿಂದ ಹಾಲು ಉತ್ಪಾದಕರ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಬಮೂಲ್ ಟ್ರಸ್ಟ್ ವತಿಯಿಂದ 18-19 ಸಾಲಿನ ದೇವನಹಳ್ಳಿ ತಾಲೂಕು ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರ ಮತ್ತು ಸಿಬ್ಬಂದಿಯವರ ಒಟ್ಟು 325 ವಿದ್ಯಾರ್ಥಿಗಳಿಗೆ 12,72,000 ರುಗಳು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಚೆಕ್ ಮೂಲಕ ನೀಡುವ ಕಾರ್ಯಕ್ರಮವು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವವರಿಗೆ ಓದಲು ಅನೇಕ ರೀತಿಯಲ್ಲಿ ಅಡಚಣೆಗಳಿರುತ್ತವೆ. ಇಂತಹ ಸಂಘ ಸಂಸ್ಥೆಗಳಿಂದ ಸಾಮಾಜಿಕ ಕಳಕಳಿಯಿಂದ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸಹಾಯಧನ ನೀಡುತ್ತಿರುವುದು ಶ್ಲಾಘನೀಯ. ನಾವು ಓದುವ ಸಮಯದಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಇರಲಿಲ್ಲ. ಪ್ರಸ್ತುತದಲ್ಲಿ ಸರ್ಕಾರದಿಂದಾಗಲಿ ಬ್ಯಾಂಕ್ಗಳಿಂದಾಗಲಿ ಇಂತಹ ಸಂಘ ಸಂಸ್ಥೆಗಳಿಂದ ಸಹಾಯ ದೊರೆಯುತ್ತಿದೆ. ಇದನ್ನು ಬಡ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು. ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಫೀಸ್ ಕಟ್ಟಬೇಕಾದ್ರೆ ಬಹಳಷ್ಟು ಜನ ಒತ್ತಡದಲ್ಲಿ ಇರ್ತಾರೆ. ಆ ಒತ್ತಡದಲ್ಲಿ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಸಹಕಾರ ಸಂಘದಿಂದ ಒಂದು ಸಮಿತಿಯನ್ನ ಮಾಡಿಕೊಂಡು ಆ ಟ್ರಸ್ಟ್ ಮುಖಾಂತರ ಇವತ್ತು ಎಲ್ಲ ರೈತ ಮಕ್ಕಳಿಗೆ ಏನು ಹೆಚ್ಚಿನ ಅಂಕಗಳನ್ನ ಪಡೆದಂತ ರೈತ ಮಕ್ಕಳಿಗೆ ವಿಶೇಷ ಪ್ರೋತ್ಸಾಹಕರಾಗಿ ಇವತ್ತು ನಿಮಗೆ ಪ್ರತಿ ಪುರಸ್ಕಾರವನ್ನ ಹಮ್ಮಿಕೊಂಡು ರೈತ ಮಕ್ಕಳು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ರೀತಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ನಿಮಗೆ ಇಂದಿನ ಕಾಲದಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಈ ತರ ಸೌಲಭ್ಯಗಳು ನಮ್ಗೆ ಇರಲಿಲ್ಲ. ಅಂತ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ತಂದೆ ತಾಯಿಗಳು ಕಷ್ಟ ಬಿದ್ದು ಮಕ್ಕಳನ್ನ ಓದಿಸಿ ಅವ್ರನ್ನೇನಾದ್ರೂ ಒಂದು ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಆಲೋಚನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಜನವರಿ 1 ಹಾಲಿನ ದರ ಹೆಚ್ಚಳ ಮಾಡಿ ಹಾಲು ಉತ್ಪಾದಕರಿಗೆ ನೀಡುವ ಉದ್ದೇಶ ಕೆಎಂಎಫ್ ಹೊಂದಿದ್ದು, ರೈತ ಅಕಾಲಿಕ ಮರಣ ಹೊಂದಿದ್ರೆ 1,00,000 ಪರಿಹಾರ ನೀಡುವುದು ಹಾಗೂ ಪ್ರತಿಭಾ ಪುರಸ್ಕಾರ ನೀಡಿ ಮಕ್ಕಳ ಬೆನ್ನು ತಟ್ಟಿ ಸಮಾಜದ ಸತ್ಪ್ರಜೆಯಾಗಲು ಸಹಕಾರಿಯಾಗುತ್ತದೆ ಎಂದು ಕೆಎಂಎಫ್ ಅಧ್ಯಕ್ಷ ನರಸಿಂಹಮೂರ್ತಿ ತಿಳಿಸಿದ್ರು. ಇವತ್ತಿಗೆ ಇನ್ನೂ ಟೈಮ್ ಒಂದೇ ತಾರೀಕು ಕೈ ಬಿಡೋದ್ರಿಂದ ನಮ್ಮ ಒಕ್ಕೂಟದಲ್ಲಿ ನಾವು ಸಭೆಯನ್ನು ಕಂಡು ಪ್ರೆಸ್ ಮೀಟ್ ಅನ್ನು ಮಾಡಿ ಎಷ್ಟು ಅದರ ಹಣವನ್ನು ಕೊಡ್ತೀವಿ ಬಗ್ಗೆ ಹೇಳ್ತೀವಿ. ಆದರೆ ಒಟ್ಟಾರೆ ಸ್ವಲ್ಪ ಹೆಚ್ಚಿನದಾಗಿದೆ. ನಾವು 1 ಬೆಳೆಯನ್ನು ಮಾಡಬೇಕು ಅಂತ ಯಾರು ನಮ್ಮ ಕಾರ್ಯಕಾರಿ ಮಂಡಳಿಯವರು ಚಿಂತನೆಯನ್ನು ಮಾಡಿಕೊಂಡಿದ್ದೀವಿ. ಅದಾದಮೇಲೆ ರೈತರಿಗೆ ರೈತ ಸತ್ತೆ 1,00,000 ಕೊಡಬೇಕು ಅಂತ ನಾವು ಟ್ರಸ್ಟಿಂದ ಮಾಡ್ಕೊಂಡಿದ್ದೀವಿ. ಇವೆಲ್ಲ ಕಾರ್ಯಕ್ರಮವನ್ನು ನಿಮ್ಮ ಅಂದಿಂದಲೇ ಮಾಡುವಂಥದ್ದು, ಆದರೆ ಚಿಂತನೆಯನ್ನು ಮಾಡಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಈ ಒಂದು ಬೆಂಗಳೂರು ಹಾಲು ಒಕ್ಕೂಟ ಚಿಂತನೆ ಮಾಡಿ ರೈತರಿಗೆ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದೆ. ಅದೇ ರೀತಿ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ಬಳಲುತ್ತಿದ್ದವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಚೆಕ್ ಮೂಲಕ ಶಾಸಕರು ಸಹಾಯಧನ ನೀಡಿದ್ರು. ಹಾಗೂ SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಚೆಕ್ ಮೂಲಕ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಬಹು ನಿರ್ದೇಶಕ ಶ್ರೀನಿವಾಸ್, ಕೇಶವಮೂರ್ತಿ, ಆನಂದ್ ಕುಮಾರ್, ಎಂ ಮಂಜುನಾಥ್, ಹರೀಶ್ ಕುಮಾರ್, ಬಚ್ಚೇಗೌಡ, ಉಪಾಧ್ಯಕ್ಷ ಮುನಿಗೌಡ, ಜಿಲ್ಲಾ ಪಂಚಾಯತ್ ಸದಸ್ಯ ರಾಧಮ್ಮ, ತಾಲೂಕು ಪಂಚಾಯತಿ ಅಧ್ಯಕ್ಷೆ ಚೈತ್ರ, APMC ಅಧ್ಯಕ್ಷ ಮಂಜುನಾಥ್, AC ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಕೋಲಾರದ ಸಮಾಜ ಸೇವಕ ಮುನಿರಾಜ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು. ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿದ್ದು ಹೈಕೋರ್ಟ್ನಲ್ಲಿ ವಕೀಲರಾಗಿ ಹಾಗೂ ಯಾದವ ಯುವ ವೇದಿಕೆಯ ಕಾನೂನು ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ತಮ್ಮ ಆತ್ಮೀಯ ಗೆಳೆಯ ಮುನಿರಾಜು ಅವರ ಹುಟ್ಟುಹಬ್ಬವನ್ನು ನೂರಾರು ಗೆಳೆಯರ ಜೊತೆ ಆಚರಿಸಿಕೊಳ್ಳುತ್ತಿರುವುದು ನಿಜಕ್ಕೂ ಸಂತೋಷ ಎನಿಸುತ್ತದೆ. ಮುನಿರಾಜು ಅವರು ಸರಳ ಜೀವಿಯಾಗಿದ್ದು ಎಲ್ಲರೊಂದಿಗೆ ಬೆರೆತು ಬಾಳುವ ಪ್ರವೃತ್ತಿಯನ್ನ ಮೈಗೂಡಿಸಿಕೊಂಡು ಮುನ್ನಡೆಯುತ್ತಿದ್ದು ಇವರ ಮುಂದಿನ ಸಾಮಾಜಿಕ ಜೀವನ ಹಾಗೂ ರಾಜಕೀಯ ಜೀವನ ಸುಖಕರವಾಗಿ
ಆಗಿರಲಿ ಎಂದು ಕರ್ನಾಟಕ ಯಾದವ ಯುವ ವೇದಿಕೆಯ ರಾಜ್ಯಾಧ್ಯಕ್ಷ ಸುಧಾಕರ್ ಯಾದವ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೋಲಾರ ನಗರದ ಹೊರವಲಯದ ಗೋಲ್ಡನ್ ಅಮೌಂಟ್ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದ ಸಮಾಜ ಸೇವಕ ಮುನಿರಾಜುರವರ ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಹೈಕೋರ್ಟ್ ವಕೀಲರಾಗಿರುವ ಮುನಿರಾಜುರವರು ಸಹೃದಯಿ ಹಾಗೂ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ ಎಂದರು. ಮುನಿರಾಜು ಅವರ ಅಭಿಮಾನಿಗಳ ಪರವಾಗಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಮುನಿರಾಜು ಅವರಿಗೆ ಮುಂದಿನ ಜೀವನದಲ್ಲಿ ಮತ್ತು ರಾಜಕೀಯ ಜೀವನ ಮತ್ತು ಅವರ ವೃತ್ತಿ ಜೀವನದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಏರಬೇಕು ಅಂತೇಳಿ ಕರ್ನಾಟಕ ಯುವ ವೇದಿಕೆಯ ಎಲ್ಲ ರಾಜ್ಯ ಸಂಸ್ಥೆ ಪದಾಧಿಕಾರಿಗಳು ಮತ್ತು ಅವರ ಹಿತೈಷಿಗಳು ಅವರ ಸ್ನೇಹಿತರು ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಹುಟ್ಟುಹಬ್ಬ ಆಚರಿಸಿಕೊಂಡು ಮಾತನಾಡಿದ ಸಮಾಜ ಸೇವಕ ಮುನಿರಾಜು, ಇನ್ನು ತಮ್ಮ ಸ್ನೇಹಿತರ ಸಮ್ಮುಖದಲ್ಲಿ ತಮ್ಮ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಿದ್ದು ತಮಗೆ ಬಹಳವಾಗಿ ಸಂತೋಷ ಎನಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಜನಾಂಗದ ಹಾಗೂ ಸಾರ್ವಜನಿಕರ ಸೇವೆಗೆ ತಮ್ಮ ಜೀವನ ಮೀಸಲಿಡುವುದಾಗಿ ತಿಳಿಸಿದರು. ನನ್ನ ಸ್ನೇಹಿತರು, ಇದು ನಾನಿರುವಂತ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಸ್ನೇಹಿತರು, ನನ್ನ ತಮ್ಮಂದಿರು ಎಲ್ರಿಗೂ ಸಹ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಒಂದು ಆ್ಯಕ್ಚುಲಿ ಬೆಳಗ್ಗೆ ನನ್ನ ಬರ್ತಡೇ ಫಸ್ಟ್ ಸೆಲೆಬ್ರೇಷನ್ ಮಾಡಿದ್ದು ನಮ್ಮ ಆಶಾ ಕಿರಣ ಅಂಧ ಮಕ್ಕಳ ಒಂದು ಜೊತೆಯಲ್ಲಿ ಸೆಲೆಬ್ರೇಷನ್ ಮಾಡಿದೆ. ಅಲ್ಲಿ ಅವ್ರಿಗೆ ಒಂದು ನಮ್ಮ ಒಂದು ಪ್ರೀತಿಯಿಂದ ಅವರಿಗೆಲ್ಲ ಚಾಕ್ಲೇಟು ಕ್ಲಿಕ್ಕೆಲ್ಲ ಕೊಟ್ಟು ಸೆಲೆಬ್ರೇಟ್ ಮಾಡಿಕೊಂಡು ಈಗ ನನ್ನ ಆತ್ಮೀಯ ಸ್ನೇಹಿತರ ಜೊತೆಯಲ್ಲಿ ಈ ಒಂದು ಸಣ್ಣದಾಗಿ ಒಂದು ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಬಟ್ ಇದೊಂದು ಹುಟ್ಟುಹಬ್ಬ ಭಾಳ ದೊಡ್ಡದಾಗಿ ನಾನು ಮಾಡ್ತಾ ಇಲ್ಲ. ನಮ್ಮ ಒಂದು ಆತ್ಮೀಯ ಒಂದು ಬೇಕಾಗಿರೋಂಥ ನಮ್ಮ ಆತ್ಮೀಯರಿಗೆ ಒಂದು ಕೊಡ್ತಾ ಇರೋಂಥ ಒಂದು ಸ್ಮಾಲ್ ಒಂದು ಇದು ಹೇಳ್ತೀವಿ ನಾವು. ಯಾಕಂತಂದರೆ ಇದರಲ್ಲಿ ನಾವು ಭಾಳ ಅದ್ದೂರಿಯಾಗಿ ನಾವು ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಇದೊಂದು ನನ್ನ ಒಂದು ಸ್ಮಾಲ ಒಂದು ನನ್ನ ಬರ್ತಡೇಗೋಸ್ಕರ ಇಲ್ಲಂತ ಸೇರಿ ನನಗೆ ಆಶೀರ್ವಾದ ಮಾಡಿದಂಥ ಎಲ್ಲರಿಗೂ ಸಹ ನಿಮಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ನಮ್ಮ ಸಮಾಜದಲ್ಲಿ ಎಲ್ರಿಗೂ ಸಹ ಒಂದು ಒಳ್ಳೆ ರೀತಿಯೆಲ್ಲ ನಮ್ಮ ಎಲ್ಲ ರೈತರಿಗೂ ಎಲ್ಲ ಬೆಳೆ ಒಳ್ಳೆಯ ಮಳೆ ಎಲ್ಲ ಆಗಿ ಚೆನ್ನಾಗಿರಲಿ, ಎಲ್ಲರೂ ಸಹ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡು ಮಾತನಾಡ್ತೀನಿ. ಈ ಸಂದರ್ಭದಲ್ಲಿ ಮುನಿರಾಜುರವರ ನೂರಾರು ಸ್ನೇಹಿತರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಎ ಡಿಜಿಟಲ್ ವಾಹಿನಿ.